ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋನ್ ಸ್ನೇಹಿತರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನಮ್ಮ ಭಾರತದ ಸಂವಿಧಾನದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳಿದೆ ಸರ್ ಇದು ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಒ ಯಾವುದೇ ಎಕ್ಸಾಮ್ ನೀವು ಬರೋಕ್ಕಿಂತ ಮುಂಚೆ ಓಕೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ನೋಡ್ಕೋಬೇಕು ಒಂದಲ್ಲ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಸರ್ ಏನು ಕೇಳ್ತಾನೆ ಸರ್ ನಮ್ಮ ಒಂದು ಸಂಸ್ಥೆಗಳೇನಿದೆ ಫಾರ್ ಎಕ್ಸಾಂಪಲ್ ಅಟಾರ್ನಿ ಜನರಲ್ ಆಗಿರ್ಬೋದು ಹಣಕಾಸು ಆಯೋಗ ಆಗಿರ್ಬೋದು ಕೇಂದ್ರ ಚುನಾವಣಾ ಆಯೋಗ ಆಗಿರ್ಬೋದು ರಾಜ್ಯ ಚುನಾವಣೆ ಆಯೋಗ ಆಗಿರ್ಬೋದು ಪರಿಷ್ಠ ಜಾತಿ ಆಯೋಗ ಆಗಿರ್ಬೋದು ಸೊ ಇದು ಸಾಂವಿಧಾನಿಕ ಸಂಸ್ಥಾನ ಅಸಂವಿಧಾನಿಕ ಸಂಸ್ಥಾನ ಸೊ ಇದ್ರ ಬಗ್ಗೆ ಕೇಳ್ತಾನೆ ಮತ್ತೆ ಅಲ್ಲಿ ಅಧ್ಯಕ್ಷರಾಗಿರ್ಬೋದು ಅವರ ಅಧಿಕಾರಾವಧಿ ಏನು ಅವರು ಪದಚ್ಯುತ ಮಾಡುವಂಥ ರೀತಿ ಏನು ಸೊ ಇದು ಹೆಚ್ಚಾಗಿ ಕೇಳ್ತಾನೆ ಸೊ ಇದು ಒಂದು ಮ್ಯಾರಥಾನ್ ವಿಡಿಯೋ ಆದ್ರಿಂದ ನಾವು ಯೂಶಲಿ ಒಂದೊಂದು ಸಂಸ್ಥೆಗಳನ್ನು ಡಿಸ್ಕಸ್ ಮಾಡಬೇಕು ಮಿನಿಮಮ್ ಒಂದು ಅರ್ಧ ಗಂಟೆಯಿಂದ ಅಂತ ಬೇಕಾಗತ್ತೆ ಸೊ ಇಲ್ಲಿ ನಾನು ಕಾರ್ಯಗಳ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಲ್ಲ ಅವರ ಕಾರ್ಯಗಳು ಏನು ಅಂತ ಯಾಕಂದರೆ ಅದು ನಿಮಗೆ ಎಕ್ಸಾಮಲ್ ಹೆಚ್ಚು ಬರಲ್ಲ ನಿಮಗೆ ಬರೋದೇನು ಇದು ಸಾಂವಿಧಾನಿಕ ಸಂಸ್ಥಾನ ಅವರ ಅಧ್ಯಕ್ಷರ ಅವಧಿ ಅವಧಿಯಷ್ಟಿರುತ್ತೆ ಅಥವಾ ಅವರ ಒಂದು ವರ್ಷ ಮ್ಯಾಕ್ಸಿಮಮ್ ಏಜ್ ಎಷ್ಟಿರಬೇಕು ಓಕೆ ಸೊ ಎಷ್ಟು ಜನ ಸದಸ್ಯರು ಇರ್ತಾರೆ ಹಿಂದ್ ಹೀಗೆ ಕ್ವಶನ್ಸ್ ನಿಮಗೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಎಲ್ ಬರುತ್ತೆ ಸರ್ ಸೊ ಪ್ರಮುಖವಾಗಿ ನಾವು ನೋಡೋದ್ರೆ ಅಟಾರ್ನಿ ಜನರಲ್ ಇದೆ ಅಡ್ವೊಕೇಟ್ ಜನರಲ್ ಇದೆ ವಿಧಿಗಳು ಕೂಡ ನೆನ್ಪಿಟ್ಕೋಬೇಕಾಗತ್ತೆ ವಿಧಿಗಳು ಕೂಡ ಕೇಳ್ತಾನೆ ಯಾಕಂದರೆ ಇದು ನಮಗೆ ಬೆರಳಿಣಿಕೆ ಎಷ್ಟು ಅಂದರೆ ಈಗ ನೋಡಿ ನಮ್ಮ ಸಾಂವಿಧಾನಿಕ ಸಂಸ್ಥೆಗಳು ನಮ್ಮ ಸಂವಿಧಾನದ ಪ್ರಕಾರ ಇರ್ತಕ್ಕಂಥದ್ದು ಏನು ಅಂದರೆ ಅಟಾರ್ನಿ ಜನರಲ್ ಹುದ್ದೆ ಅಡ್ವೊಕೇಟ್ ಜನರಲ್ ಆಗಿರ್ಬೋದು ಓಕೆ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಕರಿತೀವಿ ಸಿ ಎ ಜೆ ಅಂತ ಕರಿತೀವಿ ಅದನ್ನ ಹಣಕಾಸು ಆಯೋಗ ಕೇಂದ್ರ ಲೋಕಸಭಾ ಆಯೋಗ ಮತ್ತು ರಾಜ್ಯ ಲೋಕಸಭಾ ಆಯೋಗ ಆದರೆ ಇಲ್ಲಿ ಜಂಟಿ ಲೋಕಸೇವಾ ಆಯೋಗ ಇದೆಯಲ್ಲ ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಮುಂದೆ ತಿಳಿಸ್ತಾ ಹೋಗ್ತೀನಿ ಕೇಂದ್ರ ಚುನಾವಣಾ ಆಯೋಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಯೋಗ ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಈ ವಿಧಿಗಳು ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಈಗ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಮುನ್ನೂರ ನಲವತ್ತನೇ ವಿಧಿ ಯಾಕಂದ್ರೆ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಾಂವಿಧಾನಿಕ ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದಲ್ವಾ ನಮ್ಮ ನೂರ ಮೂರನೇ ತಿದ್ದುಪಡಿ ಮುಖಾಂತರ ಅಲ್ವಾ ಸರ್ ಎಷ್ಟನೇ ತಿದ್ದುಪಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಫೈನ್ ಮತ್ತೆ ನಮ್ಮ ಕೇಂದ್ರ ಚುನಾವಣಾ ಆಗಿರ್ಬೋದು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಬಗ್ಗೆ ಮಾತಾಡುತ್ತೆ ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಹಣಕಾಸು ಆಯೋಗ ಅದರ ತನ್ನ ರಿಪೋರ್ಟ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ ಸೊ ಒಂದೊಂದರಲ್ಲಿ ಡಿಸ್ಕಸ್ ಮಾಡ್ತೀನಿ ಎಕ್ಸಾಮ್ಗೆ ಎಷ್ಟು ಬೇಕಷ್ಟು ಡಿಸ್ಕಸ್ ಮಾಡೋಣ ಸೊ ಮ್ಯಾರಥಾನ್ ವೀಡಿಯೋ ಸ್ವಲ್ಪ ಬೇಗ ಕಂಪ್ಲೀಟ್ ಆಗಿ ಒಂದೇ ವೀಡಿಯೋಲಿ ಎಲ್ಲನೂ ಮುಗಿಸೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋಲಿ ಅಸಂವಿಧಾನಿಕ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಫೈನ್ ಸೊ ನನ್ನ ಫಾಲೋ ಮಾಡೋ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದು ಪಿ ಡಿ ಎಫ್ ನೋಟ್ಸ್ ಆಗಿರ್ಬೋದು ಬೇರೆ ಬೇರೆ ಕ್ವಿಝಸ್ ಆಗಿರ್ಬೋದು ಮತ್ತು ಬೇರೆ ವಿಡಿಯೋಸ್ಗಳ ಲಿಂಕ್ಸ್ಗಳು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗ್ತಂಥ ಮಾಹಿತಿಗಳು ನಮ್ಮ ಚಾನಲ್ ಲಭ್ಯ ಆಗುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಥವಾ ನೀವು ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರು ಕೂಡ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗುತ್ತೆ ಸರ್ ಫೈನ್ ನೋಡಿ ಫಸ್ಟ್ ಅಟಾರ್ನಿ ಜನರಲ್ ಸರ್ ಅಟಾರ್ನಿ ಜನರಲ್ ಅಂದ್ರೇನು ಅಡ್ವೊಕೇಟ್ ಅಟಾರ್ನಿ ವೆರಡ್ ಎರಡು ಇಂಪಾರ್ಟೆಂಟು ಎರಡಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಅಟಾರ್ನಿ ಜನರಲ್ ಸಂವಿಧಾನ ಎಪ್ಪತ್ತಾರನೇ ವಿಧಿಯನ್ನು ಬರುತ್ತೆ ಅದು ನಮ್ಮ ಕೇಂದ್ರ ಸರ್ಕಾರದ ಒಬ್ಬ ಅಧಿಕೃತ ಲಾಯರ್ ಅಂತ ಕೂಡ ಕರೀಬೋದು ಅವ್ರನ್ನ ಓಕೆ ಒಂದು ಅಧಿಕೃತ ಲಾಯರ್ ಸೊ ಇವರು ಹೆಂಗೆ ನೇಮಕ ಆಗ್ತಾರೆ ಅಂದರೆ ಫಸ್ಟು ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಓಕೆ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರೆ ವಚನ ಅವರೇ ಬೋಧಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ ಅಂತ ಕೂಡ ಕರಿತೀವಿ ಇವರು ತಮ್ಮ ರಾಜೀನಾಮೆನ ರಾಷ್ಟ್ರಪತಿಗೆ ನೀಡಬೇಕಾಗತ್ತೆ ಸರ್ ಇಲ್ಲಿ ಅವರು ತೆಗೆಯುವಂಥ ಪ್ರೋಸೆಸ್ ಏನಿಲ್ಲ ಇದರಲ್ಲಿ ಅವ್ರನ್ನ ತೆಗಿಬೇಕಾದ್ರೆ ರಾಜೀನಾಮೆ ಹೆಂಗೆ ನೀಡ್ತಾರೆ ಸಿಂಪಲ್ ಒಂದು ಸರ್ಕಾರ ತನ್ನ ಲಾಯರ್ನ ನೇಮಕ ಮಾಡಿದ್ಮೇಲೆ ಆ ಸರ್ಕಾರ ಹೋದಾಗ ಆಟೋಮೆಟಿಕ್ ಆಗಿ ಏನು ಮಾಡ್ತಾರೆ ರಿಸೈನ್ ಮಾಡ್ಬಿಟ್ಟು ಹೋಗ್ತಾರೆ ಅಥವಾ ಸರ್ಕಾರದವರು ಅವ್ರಿಗೆ ಇಷ್ಟ ಆಗಿಲ್ಲ ಇವರು ಅಂದ್ರೆ ಅವ್ರಿಗೆ ಕೇಳಬಹುದು ಸೊ ನೀವು ರಾಜೀನಾಮೆ ಕೊಡಿ ಅಂತ ಅವರು ರಾಷ್ಟ್ರಪತಿಗೆ ರಾಜೀನಾಮೆ ಕೊಟ್ಟು ಹೋಗ್ಬೋದು ಸೊ ಅವ್ರ ಅರ್ಹತೆಗಳೇನಾಗಿರ್ಬೇಕು ಭಾರತದ ಪ್ರಜೆ ಆಗಿರ್ಬೇಕು ಯಾವುದೇ ಹೈಕೋರ್ಟ್ ಅಲ್ಲಿ ಐದು ವರ್ಷ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸರ್ ಇದೆಲ್ಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಹತ್ತು ವರ್ಷಗಳ ಕಾಲ ಯಾವುದಾದ್ರೂ ಒಂದು ಹೈಕೋರ್ಟ್ನಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿರಬೇಕು ಓಕೆ ಐದು ವರ್ಷ ನ್ಯಾಯಾಧೀಶರಾಗಿರಬೇಕು ಅಥವಾ ಹತ್ತು ವರ್ಷ ಅಥವಾ ರಾಷ್ಟ್ರಾಧ್ಯಕ್ಷರ ಅಭ್ಯರ್ಥಿಗಳ ಅವರು ನ್ಯಾಯ ನಿಪುಣವಾಗಬೇಕು ಸೊ ಅಂತವ್ರನ್ನ ಇಲ್ಲಿ ನೇಮಕ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗುವ ಎಲ್ಲ ಅರ್ಹತೆ ಅವರು ಕೂಡ ಹೊಂದಿರಬೇಕಾಗತ್ತೆ ಅಂದರೆ ಏನು ಬೇಕೆಲ್ಲ ಅರ್ಹತೆಗಳು ಅದು ಬ್ಯಾಕ್ಗ್ರೌಂಡ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮತ್ತು ಅವರ ವಯಸ್ಸು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆದರೆ ಇವ್ರಿಗೆ ಮಹಾಭಿಯೋಗ ಮಾಡಲ್ಲ ಅಂದರೆ ಇವನ್ನ ತೆಗೆಯುವಂಥ ನೆಸಿಟಿ ಇರೋಲ್ಲ ಹೇಳಿದ್ಮೇಲೆ ಸಿಂಪಲ್ ಆಗಿ ಅವ್ರು ಹೇಳ್ತಾರೆ ಇವರು ಕಾನೂನು ಈಗ ನಾನು ಒಬ್ಬ ಲಾಯರ್ ಅಪಾಯಿಂಟ್ ಮಾಡ್ತೀನಿ ನನಗೆ ಬೇಡ ನೀವು ಹೋಗುವ ಹೋಗಬೇಕು ಸಿಂಪಲ್ ಅಲ್ವ ಸರ್ ಹಾಗೆ ಸರ್ಕಾರ ಇಷ್ಟ ಆಗ್ತಲ್ಲ ಅಂದರೆ ನೀವು ಹೋಗಪ್ಪ ಸೊ ಸರ್ಕಾರದ ಯಾವುದೇ ಕೇಸ್ ಸರ್ಕಾರದ ಪ್ರತಿನಿಧಿಯಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಯಾವುದೇ ಒಂದು ರಾಜ್ಯ ಯಾವುದೇ ಒಂದು ಕೋರ್ಟಲ್ಲೂ ಕೂಡ ಸರ್ಕಾರದ ಬನ್ನಿ ಸರ್ಕಾರಕ್ಕೆ ಒಂದು ಚಾಟಿ ಬೀಸುತ್ತೆ ಅಂತ ಅರ್ಥ ಇಲ್ಲಿ ಅಟಾರ್ನಿ ಜನರಲ್ಗೆ ಚಾಟಿ ಬೀಸುತ್ತೆ ಅಂತ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತಾರೆ ಯಾವುದೇ ಕೋರ್ಟ್ನಲ್ಲಿ ಓಕೆ ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಸ್ತುತ ಕೆ ಕೆ ವೇಣುಗೋಪಾಲ್ ಅವರು ಆಗಿರ್ತಕ್ಕಂಥದ್ದು ಅಧಿಕಾರವಧಿ ಹೇಳಿದೆ ಯಾವುದೇ ನಿಗದಿಗಿತ ಅಧಿಕಾರ ಗೊತ್ತು ಮಾಡಲೇ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದು ರಾಷ್ಟ್ರಪತಿಯರ ಇಚ್ಛೆಗೆ ಅನುಸಾರ ಅವರು ಅಧಿಕಾರದಲ್ಲಿ ಇರ್ತಾರೆ ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಅಂದರೆ ಅರ್ಥ ಕೇಂದ್ರ ಸರ್ಕಾರ ಎಲ್ಲಿವರೆಗೆ ಅಧಿಕಾರ ಇರುತ್ತೆ ಅಲ್ಲಿವರೆಗೆ ಇರ್ತಾರೆ ಅಂತ ಅರ್ಥ ಸೊ ದಿಸ್ ಇಸ್ ದ ಮೇನ್ ಫಂಡ ಇನ್ನು ಅವರ ಅಧಿಕಾರ ಕಾರ್ಯಗಳ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಸ್ನೇಹಿತರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಬಟ್ ತಿಳ್ಕೊಳ್ಳಿ ಎಂಬತ್ತೆಂಟನೇ ವಿಧಿ ಪ್ರಕಾರ ಇವರು ಯಾವುದೇ ಸದನದಲ್ಲಿ ಕೂಡ ಪಾಲ್ಗೊಳ್ಳಬಹುದು ಅವರು ಮೇಲ್ಮನೆ ಕೆಳಮನೆ ಯಾವುದೇ ಸದನದಲ್ಲಿ ಪಾಲ್ಗೊಳ್ಬೋದು ಆದರೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಸೊ ಯಾವುದೇ ಆದ ಒಂದು ಕಲಾಪಗಳಲ್ಲೂ ಕೂಡ ಇವರು ಭಾಗವಹಿಸಬಹುದು ಫೈನ್ ನೆಕ್ಸ್ಟ್ ಬರ್ತೇನೆ ನೆಕ್ಸ್ಟ್ ಅಡ್ವೊಕೇಟ್ ಜನರಲ್ ನೂರ ಅರವತ್ತೈದನೇ ವಿಧಿ ವೆರಿ ವೆರಿ ಇಂಪಾರ್ಟೆಂಟು ವಿಧಿ ನಂಬರ್ ಕೂಡ ತಿಳ್ಕೊಳ್ಳಿ ಸೊ ಇದು ರಾಜ್ಯದ ಒಬ್ಬ ಅಧಿಕೃತ ಲಾಯರ್ ಅಂತ ಹೇಳ್ಬೋದು ಇವರು ಸೇಮ್ ಇವರು ಸರ್ಕಾರ ರಾಜ್ಯ ಸರ್ಕಾರದ ಪ್ರಥಮ ಕಾನೂನು ರಾಜ್ಯದಲ್ಲಿ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಕೂಡ ರಾಜ್ಯ ಸರ್ಕಾರದನ್ನು ಪ್ರತಿನಿಧಿಸ್ತಾರೆ ಸೊ ಇವ್ರನ್ನ ಹೆಂಗೆ ಸೇಮ್ ನಮ್ಮ ರಾಜ್ಯಪಾಲರು ನೇಮಕ ಮಾಡ್ತಾರೆ ಸೊ ಇವ್ರ ರಾಜೀನಾಮೆ ಕೂಡ ರಾಜ್ಯಪಾಲರಿಗೆ ಕೊಡಬೇಕಾಗುತ್ತೆ ಇಲ್ಲಿ ಇವ್ರನ್ನ ನಮ್ಮ ರಾಜ್ಯದ ಸಂಪುಟ ಸಚಿವರು ಸೇರಿ ಮುಖ್ಯಮಂತ್ರಿ ಹೇತೃತ್ವದ ಸಂಪುಟ ಸಚಿವರು ಸೇರಿ ಆಯ್ಕೆ ಮಾಡ್ತಕ್ಕಂಥದ್ದು ಅರ್ಹತೆಗಳ ಬಗ್ಗೆ ಮಾತಾಡೋದಾದರೆ ಭಾರತ ಪ್ರಜೆ ಆಗಿರಬೇಕು ಹೈಕೋರ್ಟ್ ನ್ಯಾಯಾಧೀಶರಾಗಿರೋ ಎಲ್ಲ ಹರತಿಯವರು ಹೊಂದಿರಬೇಕಾಗತ್ತೆ ಇವರು ಕೂಡ ಮಹ ವಿಭಾಗ ಮಾಡಲ್ಲ ಯಾವುದೇ ನಿಗದಿತ ಅಧಿಕಾರ ಕೂಡ ಗೊತ್ತು ಮಾಡಲಿ ಅವರಿಗೆ ಸೇಮು ನಮ್ಮ ಸೆಂಟ್ರಲ್ ಲಂಗೆ ಅಟಾರ್ನಿ ಜನರಲ್ ಇರ್ತಾರೆ ಅದೇ ರೀತಿ ರಾಜ್ಯದಲ್ಲಿ ಕೂಡ ಅಡ್ವೊಕೇಟ್ ಜನರಲ್ ಇರ್ತಾರೆ ಎರಡೂ ಕೂಡ ಸಾಂವಿಧಾನಿಕ ಸಂಸ್ಥೆಗಳು ಓಕೆ ಕಾನ್ಸ್ಟಿಟ್ಯೂಷಲ್ ಬಾಡೀಸ್ ಸೊ ಅವರು ರಾಜೀನಾಮೆ ಕೊಡಬೇಕು ರಾಜ್ಯಪಾಲರು ಕೊಡಬೇಕಾಗತ್ತೆ ಸೊ ಇದು ಅವರ ಅಧಿಕಾರ ಸೇಮ್ ಅಲ್ಲಿ ಹೆಂಗೆ ಹೇಳೋದು ಅದೇ ತರ ಅಟಾರ್ನಿ ಜನರಲ್ ಏನು ಅಧಿಕಾರ ಇದೆ ಅವ್ರಿಗೆ ಇಡೀ ರಾಷ್ಟ್ರದಲ್ಲಿ ಪ್ರತಿನಿಧಿಸ್ಬೋದು ಇವರು ನಮ್ಮ ರಾಜ್ಯದಲ್ಲಿ ಮಾತ್ರ ಯಾವುದೇ ಒಂದು ಕೋರ್ಟ್ನಲ್ಲಿ ಕೂಡ ಪ್ರತಿನಿಧಿಸ್ಬೋದು ಇಷ್ಟು ತಿಳ್ಕೊಂಡ್ರೆ ಸಾಕು ನೆಕ್ಸ್ಟ್ ಬನ್ನಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ವೆರಿ ಇಂಪಾರ್ಟೆಂಟ್ ಸಿ ಎ ಜೆ ಅಂತ ಕರಿತೀವಿ ಸಿ ಎ ಜೆ ಓಕೆ ಆಡಿಟರ್ ಜನರಲ್ ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಸಮನ ಆಗಿರ್ತಾರೆ ಸರ್ ಇವ್ರದ್ದು ನಾವು ಹಣಕಾಸು ನ ಕಾವಲು ನಾಯಿ ಅಂತ ಕರಿತೀವಿ ಸಾರ್ವಜನಿಕ ಹಣಕಾಸು ಗೊತ್ತಲ್ಲ ಪಬ್ಲಿಕ್ ಮನಿ ನಮ್ಮ ಪಬ್ಲಿಕ್ ಕಮಿಟಿ ಇದೆ ಅಲ್ವಾ ಸಾರ್ವಜನಿಕ ಹಣಕಾಸು ಕಮಿಟಿಯನ್ನು ಕೂಡ ಇದೆ ಸೊ ಇದರ ಇವರ ರಿಪೋರ್ಟ್ನ ಏನು ಮಾಡ್ತಾರೆ ಅವರು ಸಾರ್ವಜನಿಕ ಹಣಕಾಸು ಕಮಿಟಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಸೊ ಇವ್ರೇನು ಮಾಡ್ತಾರೆ ಅಂದರೆ ಸರ್ಕಾರದಿಂದ ಸಿಂಪಲ್ ಆಗಿ ತಿಳ್ಕೊಳ್ಳಿ ಸರ್ಕಾರದಿಂದ ಯಾರ್ಯಾರಿಗೆ ದುಡ್ಡು ಹೋಗಿರುತ್ತೆ ಅದು ರಾಜ್ಯ ಸರ್ಕಾರ ಆಗಲಿ ಬೇರೆ ಯಾವ್ದಾರ ಒಂದು ಸಂಸ್ಥೆಗಳಾಗಲಿ ಸೊ ಆ ಸಂಸ್ಥೆಗಳು ಹೋಗಿ ಆಡಿಟ್ ಮಾಡ್ತಾರೆ ಅಂದರೆ ಏನಕ್ಕೆ ಕೊಟ್ಟಿದ್ವಿ ಅದಕ್ಕೆ ಉಪಯೋಗ್ಸಿದಾರೆ ಬೇರೆದಕ್ಕೆ ಉಪಯೋಗ್ಸಿದಾರೆ ಅಂದ್ರೆ ಹಿಂಗೆ ಆಡಿಟ್ ಮಾಡಿ ಕೊಡ್ತಕ್ಕಂಥದ್ದು ಆಡಿಟರ್ ಅಂತ ಅಂದ್ಕೋಬೋದು ನೀವು ಹೆಂಗೆ ಒಂದು ಕಂಪ್ನಿ ಆಡಿಟರ್ ನೇಮಕ ಮಾಡ್ತೀವಿ ಅದೇ ರೀತಿ ಇವರು ಭಾರತ ಸರ್ಕಾರದ ಒಬ್ಬರು ಆಡಿಟರ್ ಅಂತ ಅಂದ್ಕೋಬೋದು ಫೈನ್ ಇವರಿಗೆ ವಚನ ಹೇಗೆ ರಾಷ್ಟ್ರಪತಿಗಳೇ ಬರ್ತಕ್ಕಂಥ ತಮ್ಮ ರಾಜೀನಾಮೆ ರಾಷ್ಟ್ರಪತಿಗಳಿಗೆ ಕೊಡ್ಬೋದು ಇವರ ಅಧಿಕಾರಾವಧಿ ವೆರಿ ಇಂಪಾರ್ಟೆಂಟು ಆರು ವರ್ಷ ಅಥವಾ ಅರವತ್ತೈದು ವರ್ಷ ಯಾವುದು ಮೊದಲಾಗುತ್ತೆ ಅದು ಸೊ ವೆರಿ ಎಕ್ಸಾಮಲ್ಲಿ ಕೇಳ್ತಾನೆ ಆರು ವರ್ಷ ಅಥವಾ ಅರವತ್ತೈದು ವರ್ಷ ನಿಮ್ಗೆ ಕನ್ಫ್ಯೂಸ್ ಆಗಕ್ಕೆ ಐದು ವರ್ಷ ಅಂತ ಆಗ್ಬೋದು ಓಕೆ ವೆರಿ ಇಂಪಾರ್ಟೆಂಟ್ ಇವರ ನಿವೃತ್ತಿ ನಂತರ ಸರ್ಕಾರದ ಯಾವುದೇ ಹುದ್ದೆ ಸ್ವೀಕರಿಸುವಂತಿಲ್ಲ ದೀಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ಯಾವುದೇ ಹುದ್ದೆನ ಸ್ವೀಕರಿಸ ಸ್ವೀಕರಿಸ ಮಾಡೋಂಗಿಲ್ಲ ಅವರು ಸರ್ಕಾರದಲ್ಲಿ ಓಕೆ ಸರ್ಕಾರದಲ್ಲಿ ಓಕೆ ಇವ್ರನ್ನ ತೆಗೆಯೋದು ಹೆಂಗೆ ಅಕಸ್ಮಾತ್ ಇವರು ರಾಜೀನಾಮೆ ಕೊಟ್ಟಿಲ್ಲ ಇವರು ತೆಗೆಯೋದು ಹೆಂಗೆ ಮಹಾಭಿಯೋಗ ಪ್ರಕ್ರಿಯೆ ನಾವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಹೆಂಗೆ ನಾವು ನಾವು ಕಲಾಪಗಳಲ್ಲಿ ಅವರ ಒಂದು ಇದನ್ನು ನಾವು ಸಿಗ್ನೇಚರ್ ಹಾಕಿ ಡಿಸ್ಕಸ್ ಮಾಡಿ ಹೆಂಗೆ ಮಹಾಭಿಯೋಗ ಪ್ರಕ್ರಿಯೆ ಮುಖಾಂತರ ಅವ್ರನ್ನ ಮಾಡ್ತೀವಿ ಸೇಮ್ ಪ್ರೊಸೀಜರ್ ಇವ್ರನ್ನೂ ಕೂಡ ತೆಗಿತಕ್ಕಂಥದ್ದು ಎಗೇನ್ ಇವರ ಕಾರ್ಯಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ಸರ್ಕಾರದಲ್ಲಿ ಬರ್ತಕ್ಕಂಥ ಎಲ್ಲ ನಿಗಮ ಮಂಡಿಗಳು ರಾಜ್ಯ ಸರ್ಕಾರ ಯಾವುದಕ್ಕಾದರೂ ವಾರ್ಷಿಕ ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಾರೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ವರದಿನ ಸಲ್ಲಿಸ್ತಾರೆ ನಮ್ಮ ಸಾರ್ವಜನಿಕ ಲೆಕ್ಕ ಒಂದು ಕಮಿಟಿ ಏನಿದೆ ಹಣಕಾಸು ಕಮಿಟಿ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಓಕೆ ವೆರಿ ಇಂಪಾರ್ಟೆಂಟ್ ಇಷ್ಟು ತಿಳ್ಕೊಂಡ್ರೆ ಸಾಕು ಇನ್ನು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಾದರೆ ರಾಜ್ಯಪಾಲರಿಗೆ ಅವರು ಸಲ್ಲಿಸ್ತಾರೆ ಅಷ್ಟೇ ಸಿಂಪಲ್ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಂತ ಸಪರೇಟು ಇಲ್ಲಿ ಆಡಿಟರ್ ಇಲ್ಲ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಹಣಕಾಸು ಆಯೋಗ ಇನ್ನೂರ ಎಂಬತ್ತನೇ ವಿಧಿ ಇದ್ರ ಬಗ್ಗೆ ಮಾತಾಡ್ತೀವಿ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಇದು ಕೂಡ ನ್ಯೂಸಲ್ಲಿದೆ ಪ್ರತಿ ಐದು ವರ್ಷಕ್ಕೊಂದ್ಸಲ ಮಾಡ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಮ ನೇಮಕ ಮಾಡಿರ್ತಕ್ಕಂಥ ನಮ್ಮ ಎನ್ ಕೆ ಸಿಮ್ ಕಮಿಟಿ ಓಕೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಅವರು ಏನೇ ಇರ್ತಾರೆ ಅವರ ಅಧಿಕಾರಾವಧಿ ಇರುತ್ತೆ ಅವರು ಆಲ್ರೆಡಿ ಈ ಐದು ವರ್ಷದಲ್ಲಿ ಏನು ಮಾಡಬೇಕು ಅಂತ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿದ್ದಾರೆ ಸೊ ಇಲ್ಲಿ ಯಾರಿರ್ತಾರೆ ಅದರಲ್ಲಿ ಅಂದರೆ ಹಣಕಾಸು ಆಯೋಗದಲ್ಲಿ ಒಂದು ಅಧ್ಯಕ್ಷ ಒಬ್ಬರು ಅಧ್ಯಕ್ಷರು ಮತ್ತು ನಾಲ್ಕು ಜನ ಸದಸ್ಯರು ಇರ್ತಾರೆ ರಾಜ್ಯ ಕೇಂದ್ರ ಸರ್ಕಾರ ನಮಗೆ ಹೆಂಗೆ ನಾವು ಟ್ಯಾಕ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸಂಪನ್ಮೂಲ ಹಂಚಿಕೆ ಹೆಂಗಿರಬೇಕು ಮತ್ತೆ ನಾವು ಕೊಡ್ತಕ್ಕಂಥ ಗ್ರಾಂಟ್ಸ್ ಏನು ಕೊಡುತ್ತೆ ಕೇಂದ್ರ ಸರ್ಕಾರ ಸೊ ಆ ಧನ ಸಹಾಯ ಏನು ಮಾಡುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇವರು ಕೊಡ್ತಕ್ಕಂಥ ಸೊ ಇವರ ಅರ್ಹತೆ ಏನಾಗಿರಬೇಕು ಅಧ್ಯಕ್ಷರ ಅರ್ಹತೆ ಅರ್ಥಶಾಸ್ತ್ರ ಬಗ್ಗೆ ಜ್ಞಾನ ಹೊಂದಿರಬೇಕು ಭಾರತ ಆರ್ಥಿಕ ವ್ಯವಸ್ಥೆ ಬಗ್ಗೆ ಅರಿವತ್ ಅರಿವ ಅರಿವಿರಬೇಕು ಅವ್ರಿಗೆ ಓಕೆ ಇವ್ರಿಗೆ ಹೇಗೇನು ಪ್ರಮಾಣ ವಚನ ಬೋಧಿಸಿದ್ರು ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸ್ತಕ್ಕಂಥದ್ದು ಫೈನ್ ಸೊ ಇವರು ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರೆ ಇವರು ಹೇಗೇನು ರಾಷ್ಟ್ರಪತಿಗಳ ರಾಜೀನಾಮೆ ಸಲ್ಲಿಸ್ತಾರೆ ಇಲ್ಲಿ ಪ್ರಮುಖವಾಗಿ ನೀವು ಅರ್ಥ ಮಾಡ್ಕೋಬೇಕು ಈ ಹಣಕಾಸು ಆಯೋಗದ ಅಧ್ಯಕ್ಷರ ಬಗ್ಗೆ ಕೇಳ್ತಾನೆ ಅಲ್ಲಿ ಒಂದು ಎಷ್ಟು ಜನ ಸದಸ್ಯರು ಇರ್ತಾರೆ ಒಬ್ಬ ಅಧ್ಯಕ್ಷ ನಾಲ್ಕು ಜನ ಸದಸ್ಯರು ಇವರ ಅಧಿಕಾರಾವಧಿ ಐದು ವರ್ಷ ವೆರಿ ಇಂಪಾರ್ಟೆಂಟ್ ಮತ್ತೆ ಇಲ್ಲಿ ಈಗಿನ ಅಧ್ಯಕ್ಷರು ಯಾರು ಅಂತ ಕೇಳ್ತಾನೆ ಎನ್ ಕೆ ಸಿಂಗ್ ಓಕೆ ವೆರಿ ಇಂಪಾರ್ಟೆಂಟು ಅದೇ ರೀತಿ ರಾಜ್ಯ ಹಣಕಾಸು ಆಯೋಗ ಕೂಡ ಇದೆ ನಿಮಗೆ ನಮ್ಗೆ ಗೊತ್ತಿದೆ ಅಲ್ವಾ ರಾಜ್ಯ ಹಣಕಾಸು ಆಯೋಗ ಸರ್ ಇದು ಮೊದಲು ಸ್ಟಾರ್ಟಿಂಗ್ ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ ಆಮೇಲೆ ಎಪ್ಪತ್ ತಿದ್ದುಪಡಿಲಿ ರಾಜ್ಯ ಹಣಕಾಸು ಆಯೋಗದ ಸ್ಥಾಪನೆಗೆ ನಾವು ಮಾಡ್ತೀವಿ ಯಾಕೆ ತರ್ತಿ ಎಪ್ಪತ್ ತಿದ್ದುಪಡಿ ನಿಮ್ಗೆ ಗೊತ್ತಿದೆ ಎಪ್ಪತ್ಮೂರ ತಿದ್ದುಪಡಿ ನಾವೇನು ಮಾಡ್ತೀವಿ ರಾಜ್ಯದಲ್ಲಿ ಇನ್ನೊಂದು ಸರ್ಕಾರ ತರ್ತೀವಿ ಅದೇ ಸ್ಥಳೀಯ ಸರ್ಕಾರ ಆ ಸ್ಥಳೀಯ ಸರ್ಕಾರ ನಮ್ಗೆ ಏನು ಪಂಚಾಯತ್ ರಾಜ್ ಕಾಯ್ದೆ ಮುಖಾಂತರ ತರ್ತೀವಿ ಆಗ ಈ ಪಂಚಾಯತಿಗಳಿಗೆ ರಾಜ್ಯ ಸರ್ಕಾರದಿಂದ ಹಣ ಉಪ್ ವಿನಿಯೋಗ ಮಾಡಬೇಕಲ್ಲ ಇಲ್ಲಿ ತೆರಿಗೆ ಪಂಚಾಯತ್ಗಳಲ್ಲಿ ನಮ್ಮ ತಾಲೂಕು ಮತ್ತೆ ನಮ್ಮ ಜಿಲ್ಲಾ ಮತ್ತೆ ಗ್ರಾಮ ಪಂಚಾಯತ್ ಮಾಡಿ ವಸೂಲಿ ಮಾಡಿರ್ತಕ್ಕಂಥ ತೆರಿಗೆಗಳು ಏನು ಸರ್ಕಾರದಲ್ಲಿ ಇರ್ತಾರೆ ಅದು ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ ಅದಕ್ಕೆ ರಾಜ್ಯ ಹಣಕಾಸು ಆಯೋಗ ಬೇಕು ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಸೊ ಅದ್ರ ಬಗ್ಗೆ ಯಾವುದು ಆರ್ಟಿಕಲ್ಸ್ ಅಥವಾ ವಿಧಿಗಳು ಹೇಳ್ತವೆ ಅಂದರೆ ಇನ್ನೂರ ನಲ್ವತ್ಮೂರು ಐ ಮತ್ತು ಇನ್ನೂರ ನಲ್ವತ್ ಮೂರು ವೈ ವಿಧಿ ರಾಜ್ಯ ಹಣಕಾಸು ಆಯೋಗದ ನೇಮಕ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತದೆ ಪ್ರತಿ ಐದು ವರ್ಷಕ್ಕೊಮ್ಮೆ ರಾಜ್ಯಪಾಲರು ರಾಜ್ಯ ಹಣಕಾಸು ಆಯೋಗನ ನೇಮಕ ಮಾಡ್ತಾರೆ ಪ್ರಸ್ತುತ ಚಿನ್ನಪ್ಪ ಸ್ವಾಮಿ ರಾಜ್ಯದ ನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅಥವಾ ಚಿನ್ನಪ್ಪ ರೆಡ್ಡಿ ಅಂತಾರೆ ಅಥವಾ ಚಿನ್ನಪ್ಪ ಸ್ವಾಮಿ ಅಂತ ನಿಮಗೆ ಬೇರೆ ಕಡೆ ಬೇರೆ ಕಡೆ ಮೆನ್ಷನ್ ಆಗಿರುತ್ತೆ ಓಕೆ ಇದು ವೆರಿ ಇಂಪಾರ್ಟೆಂಟ್ ಇಷ್ಟು ನೀವು ತಿಳ್ಕೊಬೇಕಾಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನೆಕ್ಸ್ಟ್ ಬನ್ನಿ ಇನ್ನು ಹಣಕಾಸು ಆಯೋಗದ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ಆದರೆ ಇದೆಲ್ಲ ಕೆ ಎಸ್ ಯು ಪಿ ಎಸ್ ಲೆವೆಲ್ ಕೇಳ್ತಾರೆ ಸ್ನೇಹಿತರೆ ಎಫ್ ಡಿ ಎಸ್ ಡಿ ಎಲ್ಲಿ ಕೇಳಲ್ಲ ಬಟ್ ನಾನು ಇದ್ರ ಬಗ್ಗೆ ಹೆಚ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಹೋಗಲ್ಲ ಇವಾಗ ಹೇಳಿದ್ನಲ್ಲ ಹಣಕಾಸು ಆಯೋಗನೇ ಎಕ್ಸ್ಪ್ಲೈನ್ ಮಾಡಬೇಕು ನನಗೆ ಅರ್ಧ ಗಂಟೆ ಬೇಕು ಯಾಕಂದರೆ ಮೊದಲು ಏನಕ್ಕೆ ನಮ್ಮ ಹಣಕಾಸು ಆಯೋಗದ ಶಿಫಾರಸನ್ನು ನಮ್ಮ ದಕ್ಷಿಣ ಭಾರತ ರಾಜ್ಯಗಳಾದ ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡು ಇದಕ್ಕೆ ಸ್ಟ್ರೈಕ್ ಮಾಡಿದ್ವು ಈ ಒಂದು ರಿಪೋರ್ಟ್ ಬಗ್ಗೆ ಅಂತ ಡಿಸ್ಕಸ್ ಮಾಡಬೇಕು ಅಂದರೆ ನಂಗೆ ಅರ್ಧ ಗಂಟೆ ಬೇಕಾಗುತ್ತೆ ಯಾಕೆಂದರೆ ಮೊದಲು ಯಾವ ಬೇಸಿಸ್ ಮೇಲೆ ಅವರು ಹಣಕಾಸು ಕೊಡ್ತಾಯಿದ್ರು ಈಗ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ನಾವು ಅಭಿವೃದ್ಧಿ ಹೊಂದಿರದೆ ನಮಗೆ ಮಾರಕ ಆಗಿದೆ ಅನ್ನೋ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ ಫೈನ್ ಇದು ಚುನಾವಣಾ ಆಯೋಗ ಬಂದರೆ ಇದು ಕೂಡ ನಮ್ಮ ಸಾಂವಿಧಾನಿಕ ಸಂಸ್ಥೆ ಆಗುತ್ತೆ ಸ್ನೇಹಿತರೆ ಚುನಾವಣಾ ಆಯೋಗದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೇ ಯಾಕಂದ್ರೆ ಈಗ ನಮಗೆ ಕೇಂದ್ರ ಚುನಾವಣಾ ಆಯೋಗ ಅಂತ ತಕ್ಷಣ ಅದು ಮೂರು ತ್ರಿಸದಸ್ಯ ಪೀಠ ಅಂತ ಕರಿತೀವಿ ಆದ್ರೆ ಮೊದ್ಲು ಹಂಗಿರ್ಲಿಲ್ಲ ಓಕೆ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಹದಿನೈದನೇ ವಿಧಿ ಪ್ರಕಾರ ನಮಗೆ ಒಂದು ಚುನಾವಣಾ ಆಯೋಗ ಬೇಕು ಅಂತ ಹೇಳುತ್ತೆ ಸೊ ಸಂವಿಧಾನ ರಚನೆ ಆದ್ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಆಫ್ಟರ್ ಗಣರಾಜ್ಯೋತ್ಸವ ನಾವು ಇದನ್ನ ಜಾರಿಗೆ ತರ್ತೀವಿ ಸೊ ಇಲ್ಲಿ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಆಯೋಗದ ರಚನೆ ಬಗ್ಗೆ ವಿವರಿಸುತ್ತೆ ಏನ್ ಹೇಳುತ್ತೆ ಅಂದ್ರೆ ಮುಖ್ಯ ಆಯುಕ್ತರು ಹಾಗೂ ರಾಷ್ಟ್ರಾಧ್ಯಕ್ಷರು ಕಾಲಕಾಲಕ್ಕೆ ವೆರಿ ಇಂಪಾರ್ಟೆಂಟ್ ಕಾಲಕಾಲಕ್ಕೆ ನಿಗದಿಪಡಿಸದ ಇತರ ಚುನಾವಣಾ ಆಯುಕ್ತರನ್ನು ಹೊಂದಿರುತ್ತಾರೆ ಅಂತ ಹೇಳುತ್ತೆ ಸಾವಿರದ ಒಂಬೈನೂರ ಐವತ್ತರಿಂದ ಎಂಬತ್ತೊಂಬತ್ತರವರೆಗೆ ನಮಗೆ ಏಕ ಸದಸ್ಯರಾಗಿದ್ದರು ಅಂದ್ರೆ ಚುನಾವಣಾ ಆಯೋಗದಲ್ಲಿ ಒಬ್ಬ ಚುನಾವಣಾ ಮುಖ್ಯ ಆಯುಕ್ತ ಇರ್ತಿದ್ದ ಅಷ್ಟೇ ಇಲ್ಲಿ ತನಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ತನಕ ಅದನ್ನ ಮೊದಲನೇ ಬಾರಿಗೆ ಏನಾಗುತ್ತೆ ಎಂಬತ್ತೊಂಬತ್ತರಲ್ಲಿ ಇಬ್ಬರನ್ನ ಮಾಡ್ತಾರೆ ಓಕೆ ದ್ವಿಸದಸ್ಯ ಪೀಠ ಮಾಡ್ತಾರೆ ಎಸ್ ಎಸ್ ಧನೋ ಮತ್ತು ವಿ ಎಸ್ ಸೇಗಲ್ ಅಂತಕ್ಕಂಥ ಇಬ್ಬರ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ ಎಂಬತ್ತೊಂಬತ್ತರಲ್ಲಿ ಎಗೇನ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ವರ್ಷದ ನಂತರ ಓಕೆ ಆಗಿನ ರಾಷ್ಟ್ರಾಧ್ಯಕ್ಷರು ಆ ಹುದ್ದೆನ ರದ್ದು ಮಾಡ್ತಾರೆ ಮಾಡಿ ಪಿ ವಿ ಇದ್ದ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಅಂದರೆ ಈ ಎರಡು ಪೀಠನ ರದ್ದು ಮಾಡಿ ಸಿಂಗಲ್ ಪೀಠ ಮಾಡ್ತಾರೆ ಎಗೇನ್ ಏಕ ಸದಸ್ಯ ಪೀಠ ಮಾಡ್ತಾರೆ ಆದರೆ ಪ್ರಧಾನಿ ನರಸಿಂಹರಾವ್ ಇದ್ದ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ಇದರ ತ್ರೀ ಸದಸ್ಯ ಪೀಠ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ತ್ರೀ ಸದಸ್ಯ ಪೀಠ ಮಾಡ್ತಾರೆ ಸೊ ಅವಾಗಿಂದ ನಮ್ಗೆ ಏನಾಗ್ತಾ ಇದೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಇರ್ತಾರೆ ಇನ್ನಿಬ್ರು ಉಪಚುನಾವಣಾ ಆಯುಕ್ತರು ಇರ್ತಾರೆ ಅಂದರೆ ಅವರ ವೇತನ ಸೌಲಭ್ಯ ಎಲ್ಲ ಸೇಮ್ ಇರುತ್ತೆ ಬಟ್ ಅವ್ರನ್ನ ನಾವು ಪದಚ್ಯುತ ಮಾಡೋ ರೀತಿನೇ ಬೇರೆ ಓಕೆ ಇಲ್ಲಿ ಏನಕ್ಕೆ ಮೂರು ಮಾಡಿದ್ರು ಸರ್ ಯಾವ್ದಾರು ಒಂದು ಪಾಯಿಂಟ್ ಬಂದಾಗ ಇಲ್ಲಿ ಇಬ್ಬರು ಇದ್ದಾಗ ಏನಾಗುತ್ತೆ ಅವ್ರು ಬೇಕು ಇವರು ಬೇಡ ಸೊ ವಾಟ್ ಇಸ್ ದ ಫೈನಲ್ ಡಿಸಿಷನ್ ಸೊ ಮೂರು ಜನ ಇದ್ದಾಗ ಯಾರು ಇಬ್ಬರು ಓಟ್ ಹಾಕ್ತಾರೆ ಆ ಅಂದರೆ ಅವರ ಅಭಿಪ್ರಾಯ ಅವರ ಡಿಸಿಷನ್ ಬಗ್ಗೆ ಅದು ಏನಾಗುತ್ತೆ ಸ್ಟ್ಯಾಂಡ್ ಆಗೋದು ಅದಕ್ಕೆ ಮೂರು ತ್ರಿಸ ಸದಸ್ಯ ಪೀಠನ ಮಾಡ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟು ಕೇಳ್ತಾನೆ ಎಕ್ಸಾಮಲ್ಲಿ ಫೈನ್ ಇವರು ಚುನಾವಣಾ ಆಯೋಗ ಎಗೇನ್ ಇಲ್ಲಿ ಸಿಕ್ಸ್ ಇಯರ್ಸ್ ಆರ್ ಸಿಕ್ಸ್ಟಿ ಫೈವ್ ಇಯರ್ಸ್ ಓಕೆ ಈ ಒಂದು ಪಾಯಿಂಟ್ ನಾನು ಇಲ್ಲಿ ಬಿಟ್ಬಿಟ್ಟಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಅವರ ಅಧಿಕಾರಾವಧಿ ಎಷ್ಟು ಅಂದರೆ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಯಾವ್ದು ಮೊದಲಾಗುತ್ತೆ ಅಥವಾ ಓಕೆ ವಿಚ್ ಅವರ್ ಇಸ್ ಅರ್ಲಿಯರ್ ಓಕೆ ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫೈನ್ ಇನ್ನು ವೇತನ ಪಿಂಚಣಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಅನಾನುಕೂಲಕ್ಕೆ ತಕ್ಕಂತೆ ಬದಲಾಯಿಸುವಂತಿಲ್ಲ ಅವರ ಸೇವಾ ನಿಯಮನೂ ಕೂಡ ಬದಲಾಯಿಸುವಂತಿಲ್ಲ ಸೊ ಇವ್ರನ್ನ ಪದಚ್ಯುತಿ ಹೆಂಗೆ ಮಾಡೋದು ಸರ್ ಸೇಮು ಸರ್ ನಮ್ಮ ಏನು ಮುಖ್ಯ ಚುನಾವಣಾ ಆಯುಕ್ತರನ್ನ ವೆರಿ ಇಂಪಾರ್ಟೆಂಟ್ ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಪದಚ್ಯುತಿಗೊಳಿಸಬೇಕಾದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಹೆಂಗೆ ಪ್ರಚಿಸ್ತೀವಿ ಅಂದರೆ ಮಹಾಭಿಯೋಗ ಮಾಡ್ತೀವಿ ಅಂದರೆ ನಾವೇನು ಸಂಸತ್ನಲ್ಲಿ ಎರಡು ಸದನಗಳಲ್ಲಿ ಡಿಸ್ಕಸ್ ಮಾಡಿ ವೋಟ್ ಹಾಕಿ ಏನು ಮಾಡ್ತೀವಿ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಫಾಲೋ ಆಗುತ್ತೆ ಆದರೆ ಬೇರೆ ಚುನಾವಣಾ ಆಯುಕ್ತರು ಇದ್ದಾರಲ್ಲ ಉಪ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರಾಧ್ಯಕ್ಷರು ಇತರ ಚುನಾವಣಾ ಆಯುಕ್ತ ಮತ್ತು ಪ್ರಾದೇಶಿಕ ಆಯುಕ್ತರನ್ನು ಅಧಿಕಾರಿಯನ್ನು ತೆಗಿಬೋದು ಅಂದರೆ ಇತರ ಚುನಾವಣಾ ಆಯುಕ್ತರು ಇನ್ನಿಬ್ಬರು ಇರ್ತಾರಲ್ಲ ಮತ್ತು ಬೇರೆ ಪ್ರಾದೇಶಿಕ ಚುನಾವಣಾ ಆಯುಕ್ತರನ್ನು ಅಪಾಯಿಂಟ್ ಮಾಡಿರ್ತಾರಲ್ಲ ಸೊ ಅವ್ರನ್ನ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇಲೆಗೆ ತೆಗಿಬೋದು ಇವರಿಗೆ ಮಹಾಯಬೇಕೋ ಪ್ರಕ್ರಿಯೆ ಇಲ್ಲ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ನೀವು ತಿಳ್ಕೋಬೇಕು ಇನ್ನು ಚುನಾವಣಾ ಆಯೋಗದ ಅಧಿಕಾರ ಏನು ಕಾರ್ಯಗಳಲ್ಲಿ ಡಿಸ್ಕಸ್ ಮಾಡೋಕೆ ಹೋಗಲ್ಲ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಚುನಾವಣೆ ನಡೆಸೋದು ಹೆಂಗೆ ಆ ಪ್ರಕ್ರಿಯೆ ಹೆಂಗಿರುತ್ತೆ ಇದೆಲ್ಲ ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಹೋಗೋಣ ಒಂದೊಂದು ಆಫ್ಟರ್ ದಿಸ್ ಎಕ್ಸಾಮ್ ಐ ವಿಲ್ ಮೇಕ್ ಸಪ್ರೇಟ್ ವಿಡಿಯೋ ಫಾರ್ ಒಂದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೂ ಓಕೆ ಯಾಕಂದ್ರೆ ಚುನಾವಣಾ ಪ್ರಕ್ರಿಯೆ ಹೆಂಗಾಗುತ್ತೆ ಯಾವ್ದು ಫಸ್ಟ್ ಆಗುತ್ತೆ ಆಮೇಲೆ ಏನೇನು ಪ್ರಕ್ರಿಯೆಗಳಿವೆ ಮತ್ತು ಅವರ ಕಾರ್ಯಗಳೇನು ಸೊ ಇವೆಲ್ಲ ನಾವು ಡಿಸ್ಕಸ್ ಮಾಡ್ಬೇಕು ಯಾಕಂದ್ರೆ ರಾಜ್ಯ ಪಕ್ಷಗಳ ಮಾನ್ಯತೆ ಕೊಡೋದಾಗಲಿ ರದ್ದು ಮಾಡೋದಾಗಲಿ ಚುನಾವಣಾ ಚಿಹ್ನೆ ನೀಡೋದಾಗಲಿ ಮತ್ತು ಚುನಾವಣೆ ಹೇಗೆ ನಡೆಯುತ್ತೆ ಫಸ್ಟು ನೋಟಿಫಿಕೇಷನ್ ಓಡಿಸೋದಿಂದ ಹಿಡಿದು ಕೊನೆಗೆ ಆ ರಿಸಲ್ಟ್ ಆಗೋ ತನಕ ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡ್ತಾರೆ ಇವೆಲ್ಲ ನಾವು ತಿಳ್ಕೊಬೇಕಾಗತ್ತೆ ಅದನ್ನ ವಿ ವಿಲ್ ಡಿಸ್ಕಸ್ ಇನ್ ದ ವಿಡಿಯೋ ಬಟ್ ಇಲ್ಲಿ ನಾನು ಕೊಟ್ಟಿದ್ದೀನಿ ಅವರ ಕಾರ್ಯಗಳು ಇಲ್ಲೂ ಕೂಡ ನೀವು ಒಂದ್ಸಲ ನೋಡ್ಕೋಬೋದು ಓಕೆ ಫೈನ್ ಇದ್ರ ಬಗ್ಗೆ ಡಿಸ್ಕಸ್ ಇವಾಗ ಬೇಡ ಇದು ನಮಗೆ ಎಕ್ಸಾಮ್ ಇಂದ ಎಫ್ ಡಿ ಎಸ್ ಡಿ ಪಿ ಎಸ್ ಸಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಟ್ ಪ್ರೆಸೆಂಟ್ ಓಕೆ ಫೈನ್ ನೆಕ್ಸ್ಟ್ ಬನ್ನಿ ಸರ್ ಕೇಂದ್ರ ಲೋಕಸೇವಾ ಆಯೋಗ ವೆರಿ ಇಂಪಾರ್ಟೆಂಟ್ ಕೇಂದ್ರ ಲೋಕಸೇವಾ ಆಯೋಗ ಯಾಕೆ ಅಂತಂದರೆ ನಿಮಗೆ ನಮಗೆ ಗೊತ್ತೇ ಇದೆ ಮುನ್ನೂರ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಸ್ನೇಹಿತರೆ ಮುನ್ನೂರ ಇಪ್ಪತ್ತ್ ಮೂರು ಏನು ವಿಧಿ ಬ ಇದ್ರ ಬಗ್ಗೆ ಮಾತಾಡತ್ತೆ ಇಲ್ಲಿ ಒಟ್ಟು ಸದಸ್ಯರೆಷ್ಟಿರಬೇಕು ಅಂತ ಮಾಡಲ್ಲ ನೋಡಿ ಕೇಂದ್ರ ಲೋಕಸೇವಾಗಳ ಅರ್ಹ ಅಭ್ಯರ್ಥಿ ನೇಮಕ ಮಾಡುವ ಸಂಸ್ಥೆ ಆಗಿದೆ ನಿಮ್ಗೆ ಗೊತ್ತಿದೆ ಯು ಪಿ ಎಸ್ ಸಿ ಎಕ್ಸಾಮ್ ನಡೀತಲ್ಲ ಮುನ್ನೂರ ಹದಿನೈದು ವಿಧಿಯನ್ನೇ ಈ ಆಯೋಗವನ್ನು ಸೃಷ್ಟಿ ಮಾಡಲಾಗಿದೆ ಅದು ಕೇಂದ್ರ ಲೋಕಸೇವಾ ಆಯೋಗನ ಮುನ್ನೂರ ಹದಿನೈದನೇ ವಿಧಿ ಪ್ರಕಾರ ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗವು ರಾಜ್ಯ ಸರ್ಕಾರ ವಿನಂತಿಯ ಮೇರೆಗೆ ಕೂಡ ನೇಮಕಾತಿ ಮಾಡ್ಕೋತವೆ ಈಗ ಒಂದೊಂದು ರಾಜ್ಯ ಸರ್ಕಾರದಲ್ಲಿ ಆ ಸ್ಥಳೀಯ ಒಂದು ಲೋಕಸೇವಾ ಆಯೋಗ ಇಲ್ಲ ಅಂದ್ರೆ ಅಥವಾ ಅದು ಅಹ್ ಅವರು ತೆಗ್ದಾಕಿದ್ರೆ ಅಲ್ಲಿ ಭ್ರಷ್ಟಾಚಾರ ಇದ್ರೆ ಅವರು ಕೇಂದ್ರ ಲೋಕಸಭೆಯನ್ನು ವಿನಂತಿ ಮಾಡ್ಕೋಬಹುದು ಅವರು ಕೂಡ ಮಾಡಿಸ್ಕೊಡ್ತಾರೆ ಇಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ಅಧ್ಯಕ್ಷ ಇತರ ಸದಸ್ಯರು ಹೊಂದಿರುತ್ತಾರೆ ಅಂತ ಹೇಳ್ತಾರೆ ಸೊ ಅಂತ ಸಂವಿಧಾನದಲ್ಲಿ ಇದೆ ಯೂಶ್ವಲಿ ಒಬ್ಬ ಅಧ್ಯಕ್ಷ ಮತ್ತು ಇತರ ಸದಸ್ಯರು ಅಂದ್ರೆ ಅದರ ಸದಸ್ಯ ಸಂಖ್ಯೆ ನಿಗದಿಪಡಿಸಿಲ್ಲ ಆದರೂ ಕೂಡ ನಮ್ಮ ರಾಷ್ಟ್ರಪತಿಗಳು ನಿರ್ಧರಿಸ್ತಾರೆ ಎಷ್ಟು ಜನ ಇರಬೇಕು ಅಂತ ಇವಾಗ ಅಟ್ ಪ್ರೆಸೆಂಟ್ ಒಬ್ಬ ಸದಸ್ಯನ ಒಳಗೊಂಡಂತೆ ಹನ್ನೊಂದು ಮಂದಿ ಸದಸ್ಯರು ನಮ್ಮ ಯು ಪಿ ಎಸ್ ಸಿ ಕಮಿಷನಲ್ಲಿ ಇರ್ತಕ್ಕಂಥದ್ದು ಓಕೆ ಫೈನ್ ಇನ್ನು ನೇಮಕಾತಿ ಹೆಂಗಾಗತ್ತೆ ಅವರ ನೇಮಕಾತಿ ಅನ್ನೋದು ನೋಡಿದ್ರೆ ಅವ್ರನ್ನ ಸಚಿವ ಸಂಪುಟ ಸಲಹೆ ಮೇರೆಗೆ ಅದ್ ರಾಷ್ಟ್ರಾಧ್ಯಕ್ಷರು ನೇಮಿಸ್ತಾರೆ ಸೇಮ್ ಆಯೋಗದ ಅರ್ಧಷ್ಟು ಸದಸ್ಯರು ಓಕೆ ಅಧ್ಯಕ್ಷರ ನೇಮಿಸ್ತಾರೆ ಇನ್ನು ಸದಸ್ಯರ ಹೆಂಗ್ ನೇಮಕ ಮಾಡ್ತಾರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಹತ್ತು ವರ್ಷ ಕಾಲ ಸೇವೆ ಸಲ್ಲಿಸಿರಬೇಕು ಸಂವಿಧಾನದ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಸೇವಾ ನಿಯಮ ನಿರ್ಧರಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷೆಗೆ ನೀಡಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂಥದ್ದು ಇನ್ನು ಕೇಂದ್ರ ಲೋಕಸಭೆ ಅಧ್ಯಕ್ಷರ ಹುದ್ದೆ ತೆರವಾಗದಾಗ ಅವ್ರು ಇಲ್ಲ ರಿಸೈನ್ ಮಾಡೋದ್ರು ಅಥವಾ ಅವರು ತೀರೋದ್ರು ಈ ರೀತಿಯಾದರೂ ಒಂದು ಪರಿಸ್ಥಿತಿ ಬಂದಾಗ ಗೈರ್ ಹಾಜರಾದ್ರು ಅಂದಾಗ ಅದನ್ನ ಯಾರು ನಿರ್ವಹಿಸ್ತಾರೆ ಅಂದ್ರೆ ಅವರ ಸದಸ್ಯರ ಒಬ್ಬರನ್ನ ಹಂಗಾಮಿ ಅಧ್ಯಕ್ಷನಾಗಿ ನೇಮಕ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊ ಮೂರರಲ್ಲಿ ಹದಿನೈದನೇ ಸಂವಿಧಾನ ತಿದ್ದುಪಡಿ ಕೇಂದ್ರ ಲೋಕಸಭಾ ಆಯೋಗಕ್ಕೆ ಹಂಗಾಮಿ ಅಧ್ಯಕ್ಷರು ಬೇಕು ಸಡನ್ ಆಗಿ ಅವ್ರು ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಸರ್ ಇನ್ನು ಇವರು ಅಧಿಕಾರಾವಧಿ ನೋಡಿದ್ರೆ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಯಾವುದು ಮೊದಲಾಗುತ್ತೆ ಅಲ್ಲಿಯವರೆಗೆ ಇವರು ಎಲ್ಲಿ ಯಾರು ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಸಲ್ಲಿಸುವ ಮೂಲಕ ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸುವ ಮೂಲಕ ಅವರು ತಮ್ಮ ಕಾರ್ಯವನ್ನು ನಿಗ ಅಧಿಕಾರವನ್ನು ಹೋಗ್ಬೋದು ಇನ್ನು ಪದಚ್ಯುತಿ ಮಾಡೋದ್ ಬಗ್ಗೆ ನಾವು ಮಾತಾಡೋದಾದ್ರೆ ಸೇಮ್ ಸರ್ ಇಲ್ಲೂ ಕೂಡ ಅದೇ ಆಗುತ್ತೆ ಆಯೋಗದ ಅಧ್ಯಕ್ಷ ಸದಸ್ಯರು ದಿವಾಳಿ ಆಗಿದ್ರೆ ಅವರು ದಿವಾಳಿ ಅಂತ ನಾವು ತೀರ್ಮಾನಿಸ್ಪಟ್ಟಿದ್ದರೆ ಅವ್ರ ಮೇಲೆ ಆ ಹುದ್ದೆ ಸೇವೆಯಿಂದ ಅವರು ಮುಂದ್ ಮುಂದುವರಿಯಲು ಅಸಮರ್ಥರು ಅಂತ ಅಭಿಪ್ರಾಯಪಟ್ಟು ರಾಜ್ಯ ಪದಚ್ಯುತಗೊಳಿಸ್ಬೋದು ಆದರೆ ಸುಮ್ಮನೆ ಪದಚ್ಯುತ ಮಾಡೋಕ್ಕಾಗಲ್ಲ ಇಲ್ಲೂ ಕೂಡ ಅದು ಅನುಚಿತ ವರ್ತನೆ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದು ವಿಚಾರ ನಡೆಯುತ್ತೆ ವಿಚಾರ ನಡೆದು ಇಲ್ಲಿ ತಿಳ್ಕೊಳ್ಳಿ ಈ ಯು ಪಿ ಎಸ್ ಸಿ ಬೇರೆದೆಲ್ಲ ನಾವೇನು ಮಾಡಿದ್ವಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಹೆಂಗೆ ಮಾಡ್ತೀವಿ ಹಾಗೆ ಆದರೆ ಇವ್ರದ್ದು ಹಂಗಲ್ಲ ಇವ್ರ ಮೇಲೆ ಏನಾದ್ರು ಸಾಬೀತಾಗಿದೆ ಆರೋಪ ಸಾಬೀತಾಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಇವರ ವಿರುದ್ಧ ಕೇಸ್ ನಡಿಬೇಕು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಲ್ಲಿ ತೀರ್ಮಾನ ಆಗಬೇಕು ಆಗ ಇವ್ರನ್ನ ನಾವೇನ್ ಮಾಡಬಹುದು ಪದಚ್ಯುತ ಮಾಡ್ಬೋದು ಯಾರು ಯು ಪಿ ಎಸ್ ಸಿ ಅಧ್ಯಕ್ಷ ಮತ್ತು ಸದಸ್ಯರುಗಳನ್ನ ವೆರಿ ಇಂಪಾರ್ಟೆಂಟ್ ಇನ್ನು ಅವ್ರ ಕಾರ್ಯಗಳು ನಮಗೆ ಬಗ್ಗೆ ಮಾತಾಡದೇ ಬೇಕಾಗಿಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗಳು ಹಿಂಗೆ ಕಂಡಕ್ಟ್ ಮಾಡೋದಾಗ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಏನು ನಮ್ಮ ಒಂದು ಅಖಿಲ ಭಾರತ ಸೇವೆಗಳಿಗಾಗಿರ್ಬೋದು ಕೇಂದ್ರ ಸೇವೆಗಳಾಗಿರ್ಬೋದು ಎಲ್ಲದಕ್ಕೂ ಪರೀಕ್ಷೆ ನಡೆಸ್ತಕ್ಕಂಥದ್ದು ಮತ್ತೆ ಅಪಾಯಿಂಟ್ಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲ ಒಂದು ಕಾರ್ಯಗಳನ್ನ ಮಾಡಿಕೊಡ್ತಕ್ಕಂಥದ್ದು ಜೊತೆಗೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಲಕ ಸಲಹೆ ಕೊಡ್ತಕ್ಕಂಥದ್ದು ಸೊ ಈ ರೀತಿ ಕಾರ್ಯಗಳಿದೆ ಇಲ್ಲಿ ನಾನು ಇಷ್ಟು ಕೊಟ್ಟಿದ್ದೀನಿ ಇವರು ವಾರ್ಷಿಕ ವರದಿನ ಏನು ಮಾಡ್ತಾರೆ ಏನೇನು ಮಾಡಿದೀವಿ ಏನು ಅಂತ ರಾಷ್ಟ್ರಾಧ್ಯಕ್ಷರಿಗೆ ಸೇವೆ ಸಲ್ಲಿಸ್ತಾರೆ ಅಂದರೆ ರಾಷ್ಟ್ರಾಧ್ಯಕ್ಷ ರಾಷ್ಟ್ರಾಧ್ಯಕ್ಷರಿಗೆ ಇವರು ಕೊಡ್ತಾರೆ ವಾರ್ಷಿಕ ವರದಿನ ಸೊ ಇದಿಷ್ಟು ತಿಳ್ಕೊಂಡ್ರೆ ಸಾಕು ತುಂಬ ಡೀಟೇಲ್ ಬೇಡ ಯಾಕೆ ಹೇಳ್ತಾ ಇದ್ದೀನಿ ತುಂಬ ಡೀಟೇಲ್ ಆಗಿ ತಿಳ್ಕೊಬೋದು ಇನ್ನು ಇಟ್ ಇಸ್ ಅಸ್ಟ್ ಸಬ್ಜೆಕ್ಟ್ ಸ್ನೇಹಿತರೆ ಡೀಟೇಲ್ ಆಗಿ ಒಂದೊಂದು ಪಾಯಿಂಟ್ ಡಿಸ್ಕಸ್ ಮಾಡಬೇಕಾಗತ್ತೆ ಯಾಕೆ ಹಿಂಗೆ ಯಾಕೆ ಅವ್ರು ಹಲ್ಗೆ ಸಲ್ಲಿಸ್ಬೇಕು ಯಾಕೆ ಅವ್ರು ಇವ್ರಿಗೆ ಸಲ್ಲಿಸ್ಬಾರ್ದು ಯಾಕೆ ಇವ್ರಿಗೆ ಆ ರೀತಿಯಾದ ಒಂದು ಫೆಸಿಲಿಟಿ ಕೊಟ್ಟಿಲ್ಲ ಅಂದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರನ್ನ ಪರಿಚಿತ ಮಾಡೋ ರೀತಿ ಫೆಸಿಲಿಟಿ ಕೊಟ್ಟಿಲ್ಲ ಇದನ್ನ ಡಿಸ್ಕಸ್ ಮಾಡ್ಬೋದು ಬಟ್ ಎಗೇನ್ ಒಂದೊಂದಕ್ಕೂ ಕೂಡ ನಮಗೆ ಮಿನಿಮಮ್ ಅರ್ಧ ಗಂಟೆ ಬೇಕಾಗುತ್ತೆ ಸೊ ಬಟ್ ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಎಫ್ ಡಿ ಎಸ್ ಡಿ ಪಿ ಎಸ್ ಐಗೆ ಓಕೆ ಸರ್ ಫೈನ್ ನೆಕ್ಸ್ಟ್ ಬನ್ನಿ ರಾಜ್ಯ ಲೋಕಸೇವಾ ಆಯೋಗ ಎಗೇನ್ ಮುನ್ನೂರ ಹದಿನೈದನೇ ವಿಧಿಯ ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದ ಲೋಕಸೇವಾ ಆಯೋಗ ಬೇಕು ಅಂತ ಹೇಳುತ್ತೆ ಇಲ್ಲೂ ಕೂಡ ಒಬ್ಬ ಅಧ್ಯಕ್ಷ ಮತ್ತು ಇತರ ಸದಸ್ಯರು ಅಂತ ಹೇಳಿರುತ್ತೆ ಇಲ್ಲಿ ಯಾವುದೇ ಸದಸ್ಯರು ನೇಮಕ ಮಾಡಿಲ್ಲ ಅದು ರಾಜ್ಯಪಾಲರು ನಿರ್ಧರಿಸ್ತಾರೆ ರಾಜ್ಯಪಾಲರು ಹೆಂಗ್ ನಿರ್ಧರಿಸ್ತಾರೆ ಸರ್ ಆ ಒಂದು ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಮಂತ್ರಿ ಮತ್ತೆ ಮಂತ್ರಿ ಮಂಡಲದ ನೇತೃತ್ವದ ಏನು ಸಭೆ ಮಾಡಿ ಅವ್ರು ಕೈಗೊಳ್ತಾರೆ ಎಷ್ಟು ಬೇಕು ಅಂತ ಅಷ್ಟು ಅವರು ನಿಗದಿಪಡಿಸ್ತಾ ಹೋಗ್ತಾರೆ ಇನ್ನು ನೇಮಕಾತಿ ಎಗೇನ್ ಸೇಮು ಹೆಂಗೆ ನಮ್ಮ ಕೇಂದ್ರದಲ್ಲಿ ಮಾಡ್ತಾ ಅದೇ ರೀತಿ ಇಲ್ಲಿ ಮಂತ್ರಿ ಮಂಡಲ ಶಿಫಾರಸು ಮೇಲೆ ರಾಜ್ಯ ಲೋಕಸಭೆಯ ಅಧ್ಯಕ್ಷರು ಸದಸ್ಯರು ನೇಮಿಸಲಾಗುತ್ತೆ ಅರ್ಧಷ್ಟು ಸದಸ್ಯರು ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಬೇಕಾಗಿರುತ್ತೆ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ನಿಮಗೆ ಹೇಳೋದು ಮರೆತಿದ್ದೆ ಯು ಪಿ ಎಸ್ ಸಿ ಒಂದ್ಸಲ ಅವರು ಚೇರ್ಮನ್ ಆದಮೇಲೆ ಓಕೆ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಚೇರ್ಮನ್ ಆದಮೇಲೆ ಅವರು ಪುನಃ ವಾಪಸ್ ಅವರು ಬೇರೆ ಯಾವುದೇ ಪೋಸ್ಟ್ಗೂ ಅರ್ಹರಲ್ಲ ರಿಪೋಸ್ಟ್ಗೆ ಅಪಾಯಿಂಟ್ಮೆಂಟ್ಗೆ ಕೇಂದ್ರ ಸರ್ಕಾರದಲ್ಲಿ ಅರ್ಹರಲ್ಲ ಸದಸ್ಯರು ಕೂಡ ಬೇರೆ ಯಾವುದೇ ಪೋಸ್ಟ್ಗೂ ಅರ್ಹರಲ್ಲ ಬಟ್ ಚೇರ್ಮೆನ್ ಪೋಸ್ಟ್ಗೆ ಅದೇ ಅದ ಅರ್ಹರಾಗಿರ್ತಾರೆ ಯು ಪಿ ಎಸ್ ಸಿ ಸದಸ್ಯರು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಕೆ ಪಿ ಎಸ್ ಸಿಯ ಅಧ್ಯಕ್ಷರು ಯಾವುದೇ ಆದ ಒಂದು ಇದಕ್ಕೆ ಅರ್ಹರಲ್ಲ ಬೇಕಾದ್ರೆ ಅವರು ಕೇಂದ್ರದಲ್ಲಿ ಯು ಪಿ ಎಸ್ ಸಿ ಅಧ್ಯಕ್ಷರಾಗಬಹುದು ಅಷ್ಟೇ ಅದು ಬಿಟ್ಟರೆ ಯಾವುದಕ್ಕೂ ಅರ್ಹರಲ್ಲ ಅದೇ ರೀತಿ ನಮ್ಮ ಸದಸ್ಯರೇನಿದ್ದಾರೆ ಅವ್ರಿಗೆ ಕೂಡ ಬೇಕಾದ್ರೆ ಯು ಕೆ ಪಿ ಎಸ್ ಸಿ ಅಧ್ಯಕ್ಷರಾಗ್ಬೋದು ಅಥವಾ ನಮ್ಮ ಯು ಪಿ ಎಸ್ ಸಿಗೋಗಿ ಅಲ್ಲೂ ಕೂಡ ಮಾಡ್ಬೋದು ಬಟ್ ಬೇರೆ ಯಾವುದೇ ಪೋಸ್ಟ್ಗೂ ಕೂಡ ಅವರು ಪುನರ್ ಅವ್ರನ್ನ ಅಪಾಯಿಂಟ್ಮೆಂಟ್ಗೆ ಅರ್ಹರಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಫೈನ್ ಇನ್ನು ಇವರ ಅಧಿಕಾರಾವಧಿ ಕೂಡ ಸೇಮ್ ಇರುತ್ತೆ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಓಕೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇವರು ಅಧಿಕಾರದಲ್ಲಿ ಇದ್ದಾಗ ಅಧ್ಯಕ್ಷರು ಹಂಗಾಮ ಅಧ್ಯಕ್ಷ ನೇಮಿಸ್ಬೋದು ಇದು ನಮ್ಗೆ ಗೊತ್ತಿದೆ ಹದಿನೈದನೇ ಸಂವಿಧಾನ ತಿದ್ದುಪಡಿ ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಸೇರಿಸಿರ್ತಕ್ಕಂಥದ್ದು ಫೈನ್ ಇನ್ನು ಇವರು ಇಲ್ಲಿ ರಾಜೀನಾಮೆ ಯಾರಿಗೆ ಸೇರಿಸ್ತಾರೆ ಅಂದರೆ ರಾಜ್ಯಪಾಲರಿಗೆ ಸೇರಿಸ್ತಾರೆ ಯಾರು ಸದಸ್ಯರು ಸರ್ ಇಲ್ಲಿ ಇವ್ರನ್ನ ಪದಚ್ಯುತಿ ಹೆಂಗೆ ಮಾಡೋದು ಸರ್ ಇವ್ರನ್ನ ಪದಚ್ಯುತಿ ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಇವ್ರನ್ನ ಪದಚ್ಯುತಿ ಯಾರು ಮಾಡ್ತಾರೆ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳು ಮಾಡ್ತಾರೆ ಇದು ವೆರಿ ವೆರಿ ಇಂಪಾರ್ಟೆಂಟು ಕೆ ಪಿ ಎಸ್ಸಿಯ ಅಧ್ಯಕ್ಷರನ್ನು ಪದಚ್ಯುತಿ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಸರ್ ರಾಷ್ಟ್ರಪತಿ ಈಗ ಸದಸ್ಯರಾಗಲಿ ಯಾರನ್ನೇ ಆಗಲಿ ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರದ ಮುಖಾಂತರ ರಾಷ್ಟ್ರಪತಿಗಳು ಪದಚ್ಯುತಿ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಓಕೆ ಫೈನ್ ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಪದಚ್ಯುತಿ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ ಈಗ ಫೈನ್ ಸೊ ಇಲ್ಲಿ ಪದಚ್ಯುತಿ ಬಗ್ಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದೆ ಅವರು ರಾಷ್ಟ್ರಾಧ್ಯಕ್ಷರು ಕ್ರಮ ಕೈಗೊಳ್ತಾರೆ ಸ್ನೇಹಿತರೆ ನಮ್ಮ ರಾಜ್ಯದ ರಾಜ್ಯಪಾಲರು ಇವ್ರನ್ನ ಕ್ರಮ ಕೈಗೊಳ್ಳಕಾಗಲ್ಲ ಬಟ್ ರಾಜ್ಯಪಾಲರು ಅಮಾನ್ಯತೆಯಲ್ಲಿ ಇಡ್ಬೋದು ಅಂದರೆ ನೀವು ಕೆಲಸ ಮಾಡಬೇಡಿ ಸ್ಟಾಪ್ ಮಾಡಿ ಅಂತ ಹೇಳ್ಬೋದು ಆದರೆ ಪದಚ್ಯುತಿ ಮಾಡೋಕ್ಕಾಗಲ್ಲ ಇದು ರಾಷ್ಟ್ರಾಧ್ಯಕ್ಷರು ಪದಚ್ಯುತಿ ಮಾಡ್ ಮಾಡಬೇಕಾಗತ್ತೆ ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಫೈನ್ ಇದು ಸೇವಾ ನಿಯಮ ಎಗೇನ್ ಅವರು ಸೇವಾ ನಿಯಮವನ್ನು ರಾಜ್ಯಪಾಲನ್ನು ನಿರ್ಧರಿಸ್ತಾರೆ ಅವ್ರಿಗೆ ಅನನುಕೂಲವಾಗುವಂಥ ಸೇವಾ ನಿಯಮವನ್ನು ಬದಲಾಯಿಸುವಂತಿಲ್ಲ ಅವರ ನೇಮಕದ ನಂತರ ಓಕೆ ಫೈನ್ ನೆಕ್ಸ್ಟ್ ನೋಡೋದಾದ್ರೆ ಜಂಟಿ ಸೇವಾ ಆಯೋಗ ಸರ್ ಇದು ಜಂಟಿ ಸೇವಾ ಆಯೋಗ ಸಾಂವಿಧಾನಿಕ ಸಂಸ್ಥೆ ಅಲ್ಲ ಒಂದು ನಮಗೆ ಶಾಸನಾತ್ಮಕ ಸಂಸ್ಥೆ ಅಂತ ಹೇಳೋದು ಶಾಸನಾತ್ಮಕ ಸಂಸ್ಥೆ ಯಾಕೆ ಯಾಕಂದರೆ ಜಂಟಿ ಸೇವಾ ಲೋಕಸೇವಾ ಸೇವಾ ಆಯೋಗವಾಗಿ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆಯಿತು ಸೊ ಅಲ್ಲಿಗೆ ಬೇಕು ಅಂದಾಗ ಇನ್ನು ಅವರು ಸಪ್ರೇಟ್ ಒಂದು ಲೋಕಸೇವಾ ಆಯೋಗ ರಾಜ್ಯದ್ದು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದಾಗ ಎರಡು ರಾಜ್ಯಗಳಿಗೆ ಮೊದಲೇನಿತ್ತು ಅದೇ ಒಂದು ಜಂಟಿ ಸೇವಾ ಲೋಕಸೇವಾ ಆಯೋಗಕ್ಕೆ ಕಾರ್ಯನಿರ್ವಹಿಸಬಹುದು ಅದೇ ಯಾವಾಗ ನಿರ್ವಹಿಸುತ್ತೆ ನಮ್ಮ ಕೇಂದ್ರ ಸರ್ಕಾರದ ಸಂಸತ್ತು ಒಂದು ಕಾಯ್ದೆಯ ಮುಖಾಂತರ ಜಂಟಿ ಲೋಕಸಭಾಗ ಸ್ಥಾಪನೆ ಮಾಡುತ್ತೆ ಸೊ ಇಲ್ಲೇನಾಗುತ್ತೆ ಜಂಟಿ ಲೋಕಸೇವಾ ಆಯೋಗ ಎರಡಕ್ಕೂ ರೆಕ್ರೂಟ್ಮೆಂಟ್ ಮಾಡಿಕೊಡುತ್ತೆ ತನ್ನ ಒಂದು ವರದಿ ಈಗ ರಾಜ್ಯ ಲೋಕಸೇವವಾಗಿ ತನ್ನ ರಾಜ್ಯ ರಾಜ್ಯಪಾಲರಿಗೆ ಕೊಡುತ್ತೆ ಕೇಂದ್ರ ಲೋಕಸೇವಾಗ ತನ್ನ ರಾಷ್ಟ್ರಪತಿ ರಾಷ್ಟ್ರಪತಿಗಳು ಕೊಡುತ್ತೆ ಸೊ ಸಿ ಎ ಜಿ ಅವರು ಅವರ ವರದಿನ ರಾಷ್ಟ್ರಪತಿಗಳು ಕೊಡ್ತಾರೆ ಸೊ ಈ ರೀತಿ ಏನಾಗಿದೆ ಇದೇ ರೀತಿ ಈ ಜಂಟಿ ಲೋಕಸೇವಾ ಆಯೋಗ ತನ್ನ ವರದಿನ ಏನ್ ಮಾಡ್ಬೋದು ಅಂತಂದ್ರೆ ಅದೇ ಆದ ರಾಜ್ಯ ಆರ್ ಒಂದು ಸರ್ಕಾರದ ರಾಜ್ಯದ ರಾಜ್ಯಪಾಲರಿಗೆ ಕೊಡಬೇಕಾಗತ್ತೆ ಈಗ ಎರಡು ರಾಜ್ಯಗಳಿಗೆ ಜಂಟಿ ಲೋಕಸಭಾ ಆಯೋಗ ಇದೆ ಅಂತಂದರೆ ಅದೇ ಆದ ರಾಜ್ಯಪಾಲರಿಗೆ ಆ ಒಂದು ರಾಜ್ಯದ ಇದನ್ನು ಏನನ್ನ ಅವರ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಸರ್ ಫೈನ್ ನೆಕ್ಸ್ಟ್ ನಾವು ನೋಡೋದಾದರೆ ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷ ಉಪಾಧ್ಯಕ್ಷರು ಇದ್ದಾರಲ್ಲ ಸ ಸದಸ್ಯರು ಅವರ ರಾಷ್ಟ್ರಪತಿಗಳ ನೇಮಸ್ಥರ ಇಲ್ಲಿ ರಾಜ್ಯಪಾಲರ ನೇಮಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಅಧಿಕಾರ ಅಧಿಕಾರಾವಧಿ ಸ್ವಲ್ಪ ಕಮ್ಮಿ ಇದೆ ಆರು ವರ್ಷ ಅಥವಾ ಅರವತ್ತೆರಡು ವರ್ಷ ಅರವತ್ತೈದು ಅಲ್ಲ ಇಲ್ಲಿ ಆರು ವರ್ಷ ಅಥವಾ ಅರವತ್ತೆರಡು ವರ್ಷ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಫೈನ್ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಅಮಾನತುಗೊಳಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಮಾತ್ರ ಇದೆ ಹೇಗೆ ಅಪಾಯಿಂಟ್ಮೆಂಟ್ ಅವರೇ ಮಾಡ್ತಕ್ಕಂಥದ್ದು ರಾಷ್ಟ್ರಾಧ್ಯಕ್ಷರು ಸೊ ಅವ್ರನ್ನ ತೆಗಿತಕ್ಕಂಥದ್ದು ಅಮಾನತುಗೊಳಿಸು ಕೂಡ ರಾಷ್ಟ್ರಾಧ್ಯಕ್ಷರು ಅಥವಾ ಇವರು ರಾಷ್ಟ್ರಾಧ್ಯಕ್ಷರಿಗೆ ತಮ್ಮ ಒಂದು ಏನು ರಾಜೀನಾಮೆ ಪತ್ರ ಕೊಟ್ಟು ಕೂಡ ಹೋಗ್ಬೋದು ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಸರ್ ಫೈನ್ ಇದನ್ನು ಡಿಸ್ಕಸ್ ಮಾಡಾಯ್ತು ನೆಕ್ಸ್ಟ್ ಬರೋಣ ಇನ್ನು ಪರಿಷತ್ ಜಾತಿ ರಾಷ್ಟ್ರೀಯ ಆಯೋಗ ಸರ್ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಸಿ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಅಂತ ಎರಡು ಇಂಪಾರ್ಟೆಂಟ್ ಇರಬೇಕು ಓಕೆ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಸಿ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಆಮೇಲೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕೂಡ ಇದೆ ಫಸ್ಟು ನಾವು ನೋಡೋದಾದ್ರೆ ಮುನ್ನೂರ ಮೂವತ್ತೆಂಟನೇ ವಿಧಿ ಇದ್ರ ಬಗ್ಗೆ ಮಾತಾಡುತ್ತೆ ಅರವತ್ತೈದನೇ ತಿದ್ದುಪಡಿ ಕಾಯಿದೆ ಅನ್ವಯ ಪರಿಷ ಜಾತಿ ಪಂಗಡಿಗಳಿಗೆ ಒಂದು ಸಪ್ರೇಟ್ ಆಗಿ ಒಂದು ರಾಷ್ಟ್ರೀಯ ಆಯೋಗ ರಚನೆ ಮಾಡಬೇಕು ಅಂತ ಹೇಳಿ ಮುನ್ನೂರ ಮೂವತ್ತೆಂಟನೇ ವಿಧಿ ಅನ್ವಯ ಮಾಡ್ತೀವಿ ಅಲ್ಲಿ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಐದು ಮಂದಿ ಇತರ ಸದಸ್ಯರು ಇರ್ತಾರೆ ಸರ್ ಇವ್ರನ್ನ ಹೆಂಗೆ ನೇಮಕ ಮಾಡೋದು ಮಂತ್ರಿಮಂಡಲ ಸಲಹೆ ಮೇಲೆ ನೇಮಕ ಮಾಡ್ತಾ ಇದ್ವಿ ಮೊದಲು ಏನಾಗಿತ್ತು ಅಂದರೆ ಎರಡು ಸಾವಿರದ ನಾಲ್ಕಕ್ಕಿಂತ ಮೂರು ನಾಲ್ಕಕ್ಕಿಂತ ಮುಂಚೆ ಏನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾವು ನೇಮಕ ಮಾಡ್ತೀವಿ ನ್ಯಾಷನಲ್ ಕಮಿಷನ್ ಆಫರ್ ಎಸ್ ಸಿ ಎಸ್ ಟಿಗೆ ಒಂದೇ ಕಮಿಷನ್ ಇರುತ್ತೆ ಒಂದೇ ಆಯೋಗ ಇರುತ್ತೆ ಓಕೆ ಆದ್ರೆ ಎರಡ್ ಸಾವಿರದ ಮೂರರಲ್ಲಿ ಎಂಬತ್ತೊಂಬತ್ತನೇ ತಿದ್ದುಪಡಿ ತಂದು ಮುನ್ನೂರ ಮೂವತ್ತೆಂಟನೇ ವಿಧಿಯನ್ನ ತಿದ್ದುಪಡಿ ಮಾಡಿ ಮುನ್ನೂರ ಮೂವತ್ತೆಂಟು ಎ ಅಂತಕ್ಕಂಥ ಇನ್ನೊಂದು ವಿಧಿ ಸೇರಿಸ್ತೀವಿ ಸೊ ಮುನ್ನೂರ ಮೂವತ್ತೆಂಟನೇ ವಿಧಿ ಬರೀ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಿರೋದಾಗತ್ತೆ ಮುನ್ನೂರ ಮೂವತ್ತೆಂಟು ಎ ಅಂತಕ್ಕಂಥ ವಿಧಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಿರೋದಾಗಿರತ್ತೆ ಓಕೆ ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ದಯವಿಟ್ಟು ಗಮನವಿಟ್ಟು ಕೇಳಿ ಸೊ ಇದು ಎರಡು ಬೇರೆ ಬೇರೆ ವಿಧಿಗಳ ಅಡಿಯಲ್ಲಿ ಬರುತ್ತೆ ಅಂದ್ರೆ ಎರಡು ಸಪರೇಟ್ ರಾಷ್ಟ್ರೀಯ ಆಯೋಗಗಳನ್ನು ನಾವು ನೇಮಕ ಮಾಡ್ತಾ ಹೋಗ್ತಾರೆ ಸೊ ಯಾವಾಗ ಎಂಬತ್ ತೊಂಬತ್ತನೇ ತಿದ್ದುಪಡಿ ಇದು ಕೂಡ ನೆನ್ಪಿಟ್ಕೋಬೇಕು ಎರಡು ಸಾವಿರದ ಮೂರಲ್ಲಿ ಸೊ ಎರಡು ಸಾವಿರದ ನಾಲ್ಕರಿಂದ ಪ್ರತ್ಯೇಕ ಆಯೋಗ ಜಾರಿಗೆ ಬರುತ್ತೆ ಸೊ ಪ್ರತ್ಯೇಕ ಆಯೋಗ ಜಾರಿಗೆ ಬಂದಾಗ ಪರಿಷತ್ ಜಾತಿ ಆಯೋಗ ಒಬ್ಬ ಅಧ್ಯಕ್ಷ ಈಗ ಪರಿಷತ್ ಜಾತಿ ಬಗ್ಗೆ ಮಾತಾಡೋಣ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಬಗ್ಗೆ ಎಸ್ ಸಿ ಬಗ್ಗೆ ಓಕೆ ಒಬ್ಬ ಅಧ್ಯಕ್ಷ ಒಬ್ಬ ಅಧ್ಯಕ್ಷ ಇತರ ಸದಸ್ಯರು ಹೊಂದಿರ್ತಾರೆ ಎಷ್ಟು ಜನ ಇರ್ತಾರೆ ಸರ್ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಇತರ ಸದಸ್ಯರು ಅಂದ್ರೆ ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಮೊದ್ಲೇನಾಗಿತ್ತು ಈ ಸಪ್ರೇಟ್ ಕಮಿಷನ್ ಮಾಡೋಕ್ಕಿಂತ ಮುಂಚೆ ಒನ್ ಪ್ಲಸ್ ಒನ್ ಪ್ಲಸ್ ಫೈವ್ ಇತ್ತು ಈಗ ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಆಗಿದೆ ಓಕೆ ಫೈನ್ ಇವ್ರ ಅಧಿಕಾರಾವಧಿ ಮೂರು ವರ್ಷ ಸರ್ ಮೂರು ವರ್ಷ ಇದನ್ನ ಸೇವಾ ನಿಯಮ ಅಧಿಕಾರಾವಧಿಯಲ್ಲ ರಾಷ್ಟ್ರಾಧ್ಯಕ್ಷರು ನಿರ್ಧರಿಸಿರ್ತಾರೆ ಇದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಪಾಯಿಂಟ್ ಇದು ಮುನ್ನೂರ ಮೂವತ್ತೆಂಟು ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಸಿಗೆ ಗೆ ಒಂದು ಆಯೋಗದ್ದು ಸೊ ಇವ್ರು ಮಾಡ್ತಾರೆ ಅವರ ಒಂದು ನ್ಯಾಷ್ ಅಂದ್ರೆ ಪರಿಶ್ರ ಜಾತಿಗಳ ಹಕ್ಕು ರಕ್ಷಣೆ ಆಗಿರ್ಬೋದು ಸೊ ಅವರ ವಿಷಯಗಳ ಬಗ್ಗೆ ಆಗಿರಬಹುದು ಸೊ ಆ ಸರ್ಕಾರ ತಂದಿರತಕ್ಕಂಥ ಏನು ನೀತಿ ನಿಯಮಗಳು ಜಾರಿಯಾಗಿದೆಯಾ ಅಥವಾ ಸರ್ಕಾರಕ್ಕೆ ಒಂದಷ್ಟು ಶಿಫಾರಸು ಕೊಡ್ತಕ್ಕಂಥದ್ದು ಏನಂತ ಮಾಡಬಹುದು ಅಂತ ಸೊ ಅವರ ಒಂದು ಏಳ್ಗೆಗಾಗಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಇದು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಈ ಕಾರ್ಯಗಳ ಬಗ್ಗೆ ಹೆಚ್ಚು ನಾನು ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ಸೊ ನೆಕ್ಸ್ಟ್ ಹೋಗೋಣ ಒಂದು ಸ್ನೇಹಿತರೆ ಸಾರಿ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಹಾಂ ಪರಿಶಿಷ್ಟ ಜಾತಿ ಆಯ್ತಲ್ಲ ಪರಿಶಿಷ್ಟ ಪಂಗಡ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ಪರಿಶಿಷ್ಟ ಪಂಗಡ ಬಗ್ಗೆ ನೋಡೋದಾದರೆ ಎಂಬತ್ತ ಒಂಬತ್ತನೇ ತಿದ್ದುಪಡಿ ಮುಖಾಂತರ ನಾವು ನೋಡಿದ್ವಿ ಮುನ್ನೂರ ಮೂವತ್ತೆಂಟನೇ ವಿಧಿ ನಾವು ಏ ಅಂತಕ್ಕಂಥದ್ದು ಸೇರಿಸ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಬಂದಿರತಕ್ಕಂಥದ್ದು ಇಲ್ಲೂ ಕೂಡ ಸೇಮ್ ಆಗುತ್ತೆ ಏನು ಸೇಮ್ ಆಗುತ್ತೆ ಇಲ್ಲೂ ಕೂಡ ಮೂರು ಜನ ಇರ್ತಾರೆ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಮತ್ತು ಮೂರು ಪೂರ್ವಕಾಲಿಕ ಸದಸ್ಯರು ಇರ್ತಾರೆ ಇವರ ಅಧಿಕಾರಾವಧಿ ಸದಸ್ಯರದ್ದು ಮೂರು ವರ್ಷ ಇಲ್ಲಿ ರಾಷ್ಟ್ರ ಅಧ್ಯಕ್ಷರು ನಡೆಸ್ತಾರೆ ಸೊ ಇವರು ಯಾವ್ದು ಬಗ್ಗೆ ಕಾರ್ಯನಿರ್ವಹಿಸ್ತಾರೆ ಸರ್ ಇವರು ಎಸ್ ಟಿ ನ್ಯಾಷನಲ್ ಕಮಿಷನ್ ಆಫ್ ಎಸ್ ಟಿ ಅಂದ್ರೆ ಶೆಡ್ಯೂಲ್ಡ್ ಟ್ರೈಬ್ ಬಗ್ಗೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅಂದ್ರೆ ಪಂಗಡಗಳ ಅಭಿವೃದ್ಧಿಗೋಸ್ಕರ ಇವರ ಹಕ್ಕುಗಳನ್ನ ಮತ್ತೆ ರಕ್ಷಣೆಗೋಸ್ಕರ ಇವರು ಕಾರ್ಯನಿರ್ವಹಿಸ್ತಾರೆ ಸೊ ಇದ್ರ ಬಗ್ಗೆ ಕಾರ್ಯಗಳ ಬಗ್ಗೆ ಹೆಚ್ಗೆ ಡಿಸ್ಕಸ್ ಮಾಡಕ್ ಹೋಗಲ್ಲ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಬನ್ನಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಸರ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಮುನ್ನೂರ ನಲವತ್ತನೇ ವಿಧಿ ಹೇಳ್ತಕ್ಕಂಥ ಮಂಡಲ್ ಕಮಿಷನ್ ನಿಮ್ಗೆ ಗೊತ್ತಿರಬೇಕು ನೈನ್ಟೀನ್ ನೈನ್ಟಿ ತ್ರೀಲಿ ಏನು ನಾವು ತರ್ತೀವಿ ರಾಷ್ಟ್ರೀಯ ಆಯೋಗ ಕಾಯ್ದೆ ಅಂತ ಶಾಸನಾತ್ಮಕ ಸಂಸ್ಥೆಯಾಗಿ ನಾವು ಇದನ್ನು ತರ್ತೀವಿ ಫಸ್ಟ್ ಓಕೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಫಸ್ಟು ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ಮಂಡಲ್ ಪ್ರಕರಣದ ಸುಪ್ರೀಂ ಕೋರ್ಟ್ ತೀರ್ಪಿನ ಅನುಸಾರ ನಾವೇನು ಒ ಬಿ ಸಿಗೆ ನಾವು ಹಿಂದುಳಿದ ವರ್ಗಗಳಿಗೆ ಒಂದು ಮೀಸಲಾತಿ ಕಲ್ಪಿಸ್ಕೊಡ್ತೀವಿ ಸೊ ಇದು ಏನಾಗುತ್ತೆ ಅಂದರೆ ಒಂದು ಕಾಯ್ದೆಯ ಮುಖಾಂತರ ನಾವು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತ ಮಾಡ್ತಕ್ಕಂಥದ್ದು ಐದು ಮಂದಿ ಸದಸ್ಯರು ಹೊಂದಿರಬೇಕು ಅಂತ ಹೇಳುತ್ತೆ ಇಲ್ಲಿ ಐದು ಮಂದಿ ಸದಸ್ಯರ ಪಕ್ಷಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಿವೃತ್ತ ಅಥವಾ ಸೇವೆ ಸೇವಾ ನ್ಯಾಯಾಧೀಶರ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳುತ್ತೆ ಬಟ್ ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಇನ್ನು ನಾಲ್ಕು ಜನ ಸದಸ್ಯರೇನಾಗಿರಬೇಕು ಒಬ್ಬ ಸಮಾಜ ವಿಜ್ಞಾನಿ ಹಿಂದುಳಿದ ವರ್ಗಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರಬೇಕು ಇಬ್ಬರು ವ್ಯಕ್ತಿಗಳು ಅಥವಾ ಒಬ್ಬ ಸದಸ್ಯ ಕಾರ್ಯದರ್ಶಿ ಆಗಿರಬೇಕು ಅಂತ ಹೇಳುತ್ತೆ ಸೊ ಇವೆಲ್ಲ ಬೇಕಾಗಿಲ್ಲ ಯಾಕೆ ಬೇಕಾಗಿಲ್ಲ ಅಂತಂದ್ರೆ ನಮಗೆ ಇವಾಗ ಏನಾಗುತ್ತೆ ಅಂತಂದ್ರೆ ನೂರ ಇಪ್ಪತ್ತ ಮೂರನೇ ಸಂವಿಧಾನ ತಿದ್ದುಪಡಿ ಮಸೂದೆ ಮ ಪ್ರಕಾರ ನೂರ ಇಪ್ಪತ್ತ್ ಮೂರನೇ ಸಂವಿಧಾನ ತಿದ್ದುಪಡಿ ಮಸೂದೆ ಪ್ರಕಾರ ಏನಾಯ್ತು ಅಂದ್ರೆ ಈಗ ನಾವು ಅದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದ್ದೀವಿ ಸೊ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಾಗ ಏನಾಯ್ತು ಸರ್ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟ ಅಂದ್ರೆ ಇದು ಮಸೂದೆ ಹೇಳ್ತಾ ಇರೋದು ಕಾಯ್ದೆ ಅಲ್ಲ ನೂರ್ ಇಪ್ಪತ್ತ್ ಮೂರನೇ ಮಸೂದೆ ಅಂದ್ರೆ ಎಷ್ಟನೇ ಕಾಯ್ದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಿಂದುಳಿದ ವರ್ಗಗಳ ಗೋಸ್ಕರ ನಾವು ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದ್ದು ಕಾನ್ಸ್ಟಿಟ್ಯೂಷನ್ ವ್ಯಾಲಿಟಿ ಕೊಟ್ಟಿದ್ದು ಯಾವ ಒಂದು ಕಾಯ್ದೆಯ ಮುಖಾಂತರ ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು ಸ್ನೇಹಿತರೆ ಓಕೆ ಎನ್ ಸಿ ಬಿ ಸಿ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನ್ ಮಾಡ್ತೀವಿ ಇವಾಗ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಇತರ ಮೂರು ಸದಸ್ಯರು ಸೇಮು ನಮ್ಮ ಎನ್ ನ್ಯಾಷನಲ್ ಕಮಿಷನ್ ಆಫ್ ಎಸ್ ಸಿ ಎಸ್ ಟಿ ಗೆ ಏನಿದೆ ಅದೇ ರೀತಿ ಇಲ್ಲೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಇತರ ಸದಸ್ಯರ ಸೇವೆಗಳ ಪರಿಸ್ಥಿತಿ ಹಾಗೂ ರಾ ಅಧ್ಯಕ್ಷರು ನಿರ್ಮ ನಿರ್ಧರಿಸುತ್ತಾರೆ ಯಾರು ಅಧ್ಯಕ್ಷರು ನಮ್ಮ ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ ಓಕೆ ಇನ್ನು ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ನೋಡೋದಾದ್ರೆ ಹೀಗೇನು ಹಿಂದುಳಿದ ವರ್ಗಗಳ ಬಗ್ಗೆ ಇವರು ಏನೇನು ಬೇಕು ಆ ಕಾರ್ಯಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು ಹೆಂಗೆ ತರಬೇಕು ಮತ್ತು ಇಲ್ಲಿ ನೋಡಿ ಇಲ್ಲಿ ನ್ಯಾಷನಲ್ ಕಮಿಷನ್ ಆಫ್ ಎಸ್ ಟಿ ಆಗಲಿ ಎಸ್ ಸಿ ಆಗಲಿ ಅಥವಾ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಲಿ ಇವರೆಲ್ಲ ಏನು ಮಾಡ್ತಾರೆ ತಮ್ಮದೇ ಆದ ಒಂದು ರಿಪೋರ್ಟ್ನ ವಾರ್ಷಿಕ ವರದಿನ ರಾಷ್ಟ್ರಪತಿಗಳಿಗೆ ಕೊಡೋದು ರಾಷ್ಟ್ರಪತಿಗಳು ಸಂಸತ್ ಮುಂದೆ ಹೇಳ್ತಾರೆ ಅದನ್ನ ಡಿಸ್ಕಸ್ ಮಾಡ್ತಾರೆ ಸೊ ಏನು ಇವರು ಅಂದರೆ ಸರ್ಕಾರ ಇದಕ್ಕೆ ಕೈಗೊಂಡಿದ್ಯೋ ಇಲ್ಲವೋ ಅಧಿಕಾರಗಳನ್ನ ಮಾಡಿದ್ಯೋ ಇಲ್ವೋ ಸೊ ಇವೆಲ್ಲ ಕೂಡ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಕ್ಕಂಥದ್ದು ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಏಕೆನ್ ಇಲ್ಲಿ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ಈ ಎಸ್ ಸಿ ಎಸ್ ಟಿ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಒಂದು ಸಿವಿಲ್ ಕೋರ್ಟ್ ಏನು ಇರುತ್ತೆ ಸರ್ ಸಿವಿಲ್ ಕೋರ್ಟ್ಗೆ ಆ ಸಿವಿಲ್ ಕೋರ್ಟ್ಗೆ ಇರ್ತಕ್ಕಂಥ ಒಂದು ಅಧಿಕಾರ ಕೊಟ್ಟಿರ್ತಾರೆ ಇವ್ರಿಗೆ ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಬಟ್ ಇಲ್ಲಿ ಅಧಿಕಾರಗಳು ಇದ್ರ ಬಗ್ಗೆ ಸಪ್ರೇಟ್ ಡಿಸ್ಕಸ್ ಮಾಡಬೇಕು ಅಂದರೆ ನನಗೆ ಮಿನಿಮಮ್ ಆಫ್ ಅನ್ ಅವರ್ ಬೇಕು ನಾನು ಡಿಸ್ಕಸ್ ಮಾಡ್ತೀನಿ ಬಿಕಾಸ್ ಇದು ನಾಟ್ ನೆಸಸರ್ ಫಾರ್ ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಎಕ್ಸಾಮ್ಗೆ ಲೆಟ್ ಲೇಟೆಸ್ಟ್ ಡಿಸ್ಕಸ್ ಲೇಟರ್ ಓಕೆ ಒಂದೊಂದನ್ನೇ ತಗೊಂಡು ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಸೊ ಇದಿಷ್ಟು ಕಂಪ್ಲೀಟ್ ಆಗಿ ನಾನು ಸಾಂವಿಧಾನಿಕ ಸಂಸ್ಥೆ ಬಳಿಗೆ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ನಾನು ಅಸಂವಿಧಾನಿಕ ಸಂಸ್ಥೆಗಳು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳಿ ಅಲ್ಲಿ ಶಾಸಕ ಬರುತ್ತೆ ಮತ್ತೆ ಇದು ಲೆಜಿಸ್ಲೇಟಿವ್ ಬಾಡಿ ಬಾಡಿ ಅಂತ ಕರಿತೀವಿ ಎಕ್ಸಿಕ್ಯೂಟಿವ್ ಬಾಡಿಸ್ ಅಂತ ಕರಿತೀವಿ ಅದು ಎಲ್ಲನೂ ಕೂಡ ಒಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ಅದನ್ನು ಫಾಲೋ ಮಾಡೋರು ಕೂಡ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ಕೋಬೋದು